ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಏನು ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಕಾರ್ಮಿಕ ಸಂಘಟನೆಗಳ ಮಹತ್ವದ ಬಗ್ಗೆ ನಾವು ಇವತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಕಾರ್ಮಿಕ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ರವಿ ಶೆಟ್ಟಿ ಅವರು ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ವೀಕ್ಷಕರೇ ಇವತ್ತಿನ ಚರ್ಚೆಯನ್ನು ನಾವು ನೇರವಾಗಿ ರವಿ ಅವರ ಜೊತೆಗೆ ಚರ್ಚೆ ಮಾಡ್ತಾ ಮುಂದುವರಿಸ್ತಾ ಇದ್ದೇವೆ ರವಿ ಶೆಟ್ಟಿಯವರೇ ನಮಗೆ ಮೊದಲ ಪ್ರಶ್ನೆ ಏನಂತ ಕೇಳಿದರೆ ಸಾಕಷ್ಟು ಕಾರ್ಮಿಕ ಚಳವಳಿಗಳು ಇತಿಹಾಸ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಜೊತೆಗೆ ಒಂದು ಬದುಕಿನ ಒಂದು ಭಾಗವಾಗಿ ನಡ್ಕೊಂಡು ಬಂದಿದೆ ಆದರೆ ಇವತ್ತಿನವರೆಗೂ ಕೂಡ ಕಾರ್ಮಿಕರಿಗೆ ಸಿಗಬೇಕಾದ ಮೂಲ ಸೌಲಭ್ಯಗಳು ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಹಾಗೆಂತ ಕಾರ್ಮಿಕ ಚಳವಳಿಗಳು ನಿಷ್ಕ್ರಿಯವಾಗಿದೆಯಾ ಕೆಲವು ಕಡೆ ಅಥವಾ ಈ ಸಕ್ರಿಯವಾಗಿದೆ ಅನ್ನುವಂಥ ಗೊಂದಲಗಳು ಕೂಡ ಇದರಿಂದ ಕಾಣ್ತಾ ಇದೆ ಸೊ ತಮ್ಮ ಅಭಿಪ್ರಾಯ ಏನು ಮೊದಲ ಬಾರಿಗೆ ಸರು ಕಾರ್ಮಿಕ ಹೋರಾಟಗಳು ಯಾವಾಗಿನೂ ನಡೆದು ಬರ್ತಾ ಇದೆ ನಿಜ ಅದು ಯಾಕೆ ಸ್ಟ್ಯಾಂಡ್ ಆಗಿಲ್ಲ ಅಂತ ಹೇಳಬೇಕು ಅಂತೇಳಿದರೆ ಕಾರ್ಮಿಕ ವರ್ಗ ಈಗ ತಕ್ಷಣವಾಗಿ ಬೆಳೆದು ಇನ್ನೊಂದು ಯಾವುದೋ ಒಂದು ಉದ್ಯೋಗ ಮಾಡಿಕೊಂಡು ಅಥವಾ ಸ್ವತಃ ಉದ್ಯೋಗ ಮಾಡಿಕೊಂಡು ಹೋಗೋಕ್ಕೆ ಆಗದಿದ್ದಂಥದ್ದು ಕಾರ್ಮಿಕ ವರ್ಗ ದುರ್ಬಲ ವರ್ಗ ಮತ್ತು ಈ ಕಾರ್ಮಿಕ ವರ್ಗದಲ್ಲಿ ಹೋರಾಡುವವರು ಕೂಡ ಅಷ್ಟೇ ಒಂದು ದೌರ್ಬ ದುರ್ಬಲರಾಗೇ ಇರ್ತಾರೆ ವಿನ ಒಂದು ಇದೆಲ್ಲ ಅಕಸ್ಮಾತ್ ಇದರಲ್ಲಿ ಏನಾದರೂ ಹೆಸರು ಬಂದದ್ದೇ ಹೋದಾದರೆ ಸಂಘಟನೆಗಳಲ್ಲಿ ಅಥವಾ ಇದರಲ್ಲಿ ಏನಾದರೂ ಬಂದಿದ್ದೇ ಹೋದರೂ ಅವರನ್ನು ಬೇರೆ ಆ ಒಂದು ಲೈನಿಗೆ ಎಳೆದುಬಿಟ್ಟು ಆ ಒಂದು ಹೋರಾಟವನ್ನು ಒಡೆಯುವಂಥ ಕಾರ್ಯ ಕೂಡ ಅಷ್ಟೇ ಸ್ಪಷ್ಟವಾಗಿ ನಡೀತಾ ಉಂಟು ಅದರಿಂದ ಏನಾಗ್ತಾಯಿದೆ ಅಂದರೆ ಮತ್ತೆ ಹೆಚ್ಚಾಗಿ ಸ್ವಲ್ಪ ಅವಿದ್ಯಾವಂತರು ನಮ್ಮ ಕಾರ್ಮಿಕರಲ್ಲಿಗೆ ಆ ಸಂಘಟಿತ ಕಾರ್ಮಿಕರು ಏನಿದ್ದಾರೋ ಅವರಲ್ಲಿ ಅವಿದ್ಯಾವಂತರು ಹೆಚ್ಚಾಗಿದ್ದಾರೆ ಹಾಗಾಗಿ ಅವ್ರಿಗೆ ಏನಂತ ಹೇಳಿದರೆ ನೀವು ಎಲ್ಲಿವರೆಗೆ ಕೈ ಹಿಡಿದು ನಡೆಸ್ತಿರೋ ಅಲ್ಲಿವರೆಗೆ ಹೋಗ್ತಾರೆ ಅದಾದ ನಂತರ ಮತ್ತೆ ಅಲ್ಲಿ ಕುತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ಆ ಅವಿದ್ಯಾವಂತ ಕಾರ್ಮಿಕರು ವಿದ್ಯಾವಂತರಾಗುವವರೆಗೆ ಮತ್ತು ದುರ್ಬಲರಾಗಿರುವವರು ಒಂದು ಸಬಲರಾಗುವವರಿಗೆ ಈ ಸಮಸ್ಯೆ ಅದು ಮುಂದುವರಿಯುತ್ತದೆ ಸರ್ ಅದು ಈಗ ನಾನು ಕೇಳ್ತಿರೋದು ಈಗ ಉದಾಹರಣೆಗೆ ಸಾಕಷ್ಟು ಸ್ವಾತಂತ್ರ್ಯ ಸಂದರ್ಭದಲ್ಲೂ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಕೂಡ ಕಾರ್ಮಿಕ ಚಳವಳಿಗಳ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು ಈಗ ಬಿಡಿ ಕಾರ್ಮಿಕರ ಸಂಘಟನೆ ಇರ್ಬೋದು ಕಟ್ಟಡ ಕಾರ್ಮಿಕರ ಸಂಘಟನೆ ಇರ್ಬೋದು ವಲಸೆ ಕಾರ್ಮಿಕರ ಸಂಘಟನೆ ಇರ್ಬೋದು ಈಗ ನಿಮ್ಮ ಕಾರ್ಮಿಕ ವೇದಿಕೆ ಕೂಡ ಒಟ್ಟಾರೆಯಾಗಿ ಬಹುಶಃ ಎಲ್ಲೋ ಒಂದು ಕಡೆ ನೀವು ಸಂಘಟನಾತ್ಮಕವಾಗಿ ನಿಮ್ಮದೇ ಸ್ಟ್ರಕ್ಚರ್ನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಆದರೆ ಕಾರ್ಮಿಕ ವರ್ಗಕ್ಕೆ ಸಂಘಟನೆಯ ಮೂಲಕ ನಾವು ಇಂಥ ಕಾ ಸಂಘಟನೆಯ ಕ ಸದಸ್ಯರು ಅಂತ ಹೇಳ್ಕೊಳ್ಬಹುದು ಹೊರತು ಕಾರ್ಮಿಕರು ಯಾವುದೇ ಒಂದು ಸಂಘಟನೆಯ ಭಾಗ ಅಲ್ಲ ಕಾರ್ಮಿಕರು ಸ್ವತಂತ್ರ ಕಾರ್ಮಿಕರಾಗಿರ್ತಾರೆ ಆದ್ರೆ ಅವರಿಗೆ ನ್ಯಾಯ ಒದಗಿಸುವಲ್ಲಿ ಕೆಲವು ಸಂದ ಕೆಲವು ಸಲ ಅವರು ಆ ಕಾರ್ಯ ಸಂಘಟನೆಯ ಸದಸ್ಯರು ಈ ಸಂಘಟನೆ ಸದಸ್ಯರು ಅನ್ನುವಂಥ ಭೇದ ಭಾವಗಳು ಆಗ್ತಾ ಇರುವಂತದ್ದು ಕೂಡ ನಮ್ಮ ಗಮನಕ್ಕೆ ನಡೀತಾ ಉಂಟು ಸೊ ಆ ಈ ನಿಟ್ಟಿನಲ್ಲಿ ನಾವು ಏನು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ಲಿಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಸರ್ ಕಾರ್ಮಿಕ ಸಂಘಟನೆಗಳು ಅಂತ ಹೇಳಿದ್ದೆ ಹೌದಾದ್ರೆ ಒಬ್ಬ ಕಾರ್ಮಿಕನಿಗೆ ಒಂದು ಬೆಂಬಲವಾಗಿ ನಿಲ್ಲುವ ಒಂದು ಇದಕ್ಕಾಗಿದ್ದಾರೆ ವಿನಃ ಅವರೇನು ಸುಪ್ರೀಮಲ್ಲ ಮತ್ತು ಕಾರ್ಮಿಕನ ಒಂದು ಅವನ ಒಂದು ಮನಸ್ಸೋ ಇಚ್ಛೆಗೆ ವಿರುದ್ಧವಾಗಿ ಕಾರ್ಮಿಕ ಸಂಘಟನೆಗಳಾಗಲಿ ಅಥವಾ ಇನ್ಯಾವುದೇ ಸಂಘಟನೆಗಳಾಗಲಿ ನಡೆಯುವಂತಿಲ್ಲ ಏನು ಅವನು ಸ ಅವನು ಒಬ್ಬನೇ ಇದ್ದಾವಾಗ ನಾವಿದ್ದೇವೆ ಅವನು ಒಬ್ಬ ಇದ್ರೆ ವ್ಯಕ್ತಿ ಎಲ್ಲರೂ ಸೇರಿದ್ರೆ ಒಂದು ಶಕ್ತಿಯಾಗಿ ಹೊಮ್ಮುವುದೇ ಒಂದು ಸಂಘಟನೆ ಅದು ಈಗ ಎಲ್ಲ ಇದ್ರಗಳಲ್ಲಿ ಎಲ್ಲ ಕಂಪನಿಗಳಲ್ಲೆಲ್ಲ ಅವ್ರ ಅವ್ರದೇ ಆದನ್ಸ್ ಆ ಕಂಪನಿ ಯೂನಿಯನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಹೋಗಿದ್ದೆ ಹೋದಾದ್ರೆ ಇವತ್ತು ಕಿತ್ತೆಸೆಯುವಂಥದ್ದು ಅಥವಾ ಅವನ್ನ ಟಾರ್ಗೆಟ್ ಮಾಡಿ ಅವನಿಗೆ ಏನಾದರೂ ಒಂದು ಹಿಂಸೆ ಕೊಡುವಂಥದ್ದು ಅಥವಾ ಅವನ ಮೇಲೆ ಕೇಸ್ ದಾಖಲು ಮಾಡುವಂತದ್ದು ಇದು ನಡೀತದೆ ಅದೇ ಎಲ್ಲರೂ ಒಟ್ಟಾಗಿ ಒಗ್ಗೂಡಿ ಹೋದಾಗ ಆ ಸಮಸ್ಯೆ ಬರುವುದಿಲ್ಲ ಅನ್ನೋ ಉದ್ದೇಶಕ್ಕೆ ಈ ಕಾರ್ಮಿಕ ಸಂಘಟನೆಗಳು ಹುಟ್ಟಿಕೊಂಡಿರೋದೇ ವಿನಃ ಯಾವುದೇ ಒಬ್ಬ ವ್ಯಕ್ತಿ ನಾವು ಹೇಳದಾಗೆ ಕೇಳಬೇಕು ಅಥವಾ ಈ ತರ ಏನು ಮಾಡೋದಕ್ಕೆ ಹುಟ್ಟು ಈಗ ನೀವು ಈಗ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಕಾರ್ಮಿಕ ವೇದಿಕೆ ಅಂತ ರಾಜ್ಯ ಕಾರ್ಮಿಕ ವೇದಿಕೆ ಈ ಕಾರ್ಮಿಕ ವೇದಿಕೆಯ ಹುಟ್ಟಿಗೆ ಕಾರಣ ಏನು ಸರ್ ಇದು ಏನಾಗಿದೆ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಇದು ಸಂಸ್ಥಾಪಕ ಅಧ್ಯಕ್ಷರು ಒಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಅವರು ಅಲ್ಲಿ ನಡೆಯುವ ಹಲವಾರು ಸಮಸ್ಯೆಗಳು ಲೇಬರ್ ಮೇಲೆ ನಡೀತಾ ಇದ್ದದ್ದು ಅವರು ಒಂದು ಡಿಪಾರ್ಟ್ಮೆಂಟ್ನಲ್ಲಿದ್ದರು ಆ ಡಿಪಾರ್ಟ್ಮೆಂಟಿನ ಹೆಸರನ್ನು ನಾನು ಹೇಳುವುದಿಲ್ಲ ಯಾಕೆಂದರೆ ಅವರ ಒಂದು ಒಪ್ಪೆ ಇಲ್ಲದೆ ನಾನು ಹೇಳಲಿಕ್ಕೆ ಬರೋದಿಲ್ಲ ಆ ಡಿಪಾರ್ಟ್ಮೆಂಟ್ನಲ್ಲಿ ನಡೀತಿದ್ದ ಶೋಷಣೆ ಇದನ್ನೆಲ್ಲ ನೋಡಿ ಅದಕ್ಕೆ ರೀಸನ್ ಮಾಡಿ ಬಂದು ಇದನ್ನು ಮಾಡಿದರು ಕರ್ನಾಟಕ ಕಾರ್ಮಿಕರ ವೇದಿಕೆ ಅನ್ನೋದನ್ನು ಸ್ಥಾಪನೆ ಮಾಡಿದರು ಎಚ್ ಪಿ ನಾಗೇಶ್ರು ಅವರು ಸ್ಥಾಪನೆ ಮಾಡಿ ಅದರಲ್ಲಿ ಎಲ್ಲಿ ಎಲ್ಲಿ ಯಾವ್ಯಾವ ಕಂಪನಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಇದೆ ಎಲ್ಲೆಲ್ಲಿ ಯಾವ ರೀತಿ ತುಳಿತುಕೊಳಗಾಗ್ತಾರೆ ಯಾಕಂದ್ರೆ ಅವರು ಒಬ್ಬರು ಕಾರ್ಮಿಕರಾಗಿದ್ದರಿಂದ ಇಂತಿಂತಲೇ ತುಳಿತುಕೊಳಗಾಗ್ತಾ ಇದಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಆದ್ರಿಂದ ಏನ್ ಮಾಡಿದ್ರು ಕರ್ನಾಟಕಾದ್ಯಂತ ಸಂಚರಿಸಿ ಎಲ್ಲ ಕಡೆ ಒಬ್ಬೊಬ್ರು ಈಗ ಜಿಲ್ಲೆಗಳಲ್ಲಿ ಒಬ್ಬರು ಜಿಲ್ಲಾಧ್ಯಕ್ಷರು ಅಂತ ನೇಮಕ ಮಾಡಿ ಅಲ್ಲಿಯ ಸಮಸ್ಯೆ ಏನಿದೆ ಅಲ್ಲಿ ಇದು ಬರೀ ಕಾರ್ಮಿಕರಿಗಾಗಿ ಮಾತ್ರ ಅಲ್ಲ ಕಾರ್ಮಿಕ ಸಮಸ್ಯೆ ಮಾತ್ರ ತಗೋತಾ ಇಲ್ಲ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆ ರೈತರದ್ದು ಶೋಷಿತರು ನೊಂದವರದ್ದು ಇದು ರಿಜಿಸ್ಟರ್ ಕೂಡ ನಮ್ದು ಅದನ್ನ ಇದು ಮಾಡಿದ್ದೇವೆ ನಾವು ರಸ್ತೆಯಲ್ಲಿ ಯಾವುದಾದ್ರೂ ಒಂದು ಹೊಂಡ ಬಿದ್ದಿದೆ ಆ ಹೊಂಡದಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಅವರು ಅದ್ರ ವಿರುದ್ಧ ಕೂಡ ವೇದಿಕೆ ಕಾರ್ಮಿಕ ವೇದಿಕೆ ಹೋಗ್ತದೆ ಬರಿ ಕಾರ್ಮಿಕರಿಗಾಗಿ ಅಂತಲ್ಲ ಅದು ರಿಜಿಸ್ಟರ್ಡ್ ಅಲ್ಲಿ ಅಂತ ಇದೆ ಅದಕ್ಕಾಗಿ ಅಥವಾ ಬೇರೆ ಯಾವುದೋ ಈಗ ನಿಮ್ಮ ಇಲ್ಲಿ ನಮ್ಮ ಉಡುಪಿಯಲ್ಲೇ ಆಗಿರಬಹುದು ಹಲವಾರು ಈಗ ಆ ನಮ್ಮ ಕಚೇರಿಗೆ ಬಂದು ನೋಡಿದ್ರೆ ಒಂದು ದಿನಕ್ಕೆ ಒಂದು ಐವತ್ತರಿಂದ ಅರುವತ್ತು ಕಂಪ್ಲೇಂಟ್ಸ್ ಗಳು ಈ ತರ ಇದೆ ನಮ್ಮ ಫ್ಯಾಮಿಲಿ ಇಲ್ಲಿ ಬಿರುಕು ಬಂದಿದೆ ನಮ್ಮ ಇದರಲ್ಲಿ ಊರಿನಲ್ಲಿ ನೀರಿನ ಸಮಸ್ಯೆ ಇದೆ ಈ ಥರ ಎಲ್ಲ ಬರ್ತದೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಅಲ್ಲಿಯ ಒಂದು ಯಾರು ಅಧಿಕಾರಿಗಳು ಇರ್ತಾರೋ ಅವ್ರ ಜೊತೆ ಸಮನ್ವಯತೆ ಸಾಧಿಸಿ ದಯವಿಟ್ಟು ಅದೊಂದನ್ನು ಮಾಡಿಕೊಡಿ ಅಥವಾ ಅಲ್ಲಿ ಯಾರೋ ಎಲೆಕ್ಟೆಡ್ ಆದವ್ರು ಇರ್ತಾರೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀವಿ ದಯವಿಟ್ಟು ಅದೊಂದು ಮಾಡಿಕೊಡಿ ಆ ದಯವಿಟ್ಟು ಅನ್ನೋ ಪದಕ್ಕೆ ಅರ್ಥ ಸಿಕ್ಕದ ಇದ್ದಾಗ ನಾವು ಪ್ರತಿಭಟನೆ ಅನ್ನೋದಕ್ಕೆ ಹೋಗ್ತೇವೆ ಅದು ಬೇರೆ ಬಟ್ ಯಾಕಂದ್ರೆ ನಾವು ನ್ಯಾಯಯುತವಾದ ಬೇಡಿಕೆ ಕೇಳಿದಾಗ ಆ ಒಂದು ಕೆಲಸ ನಾವು ನಾವು ಅಚ್ಚುಕಟ್ಟಾಗಿ ನಾವು ಮಾಡಲಿಕ್ಕಾಗಿ ಉಡುಪಿ ಜಿಲ್ಲೆಯಲ್ಲಿ ನನ್ನ ನೇತೃತ್ವದಲ್ಲಿ ಹಾಗೆ ನನ್ನ ಸಹ ಇವರು ಸಂಘಟಕರು ಬಹಳಷ್ಟು ಜನ ಇದ್ದಾರೆ ಯಾಕಂದ್ರೆ ಅವರೆಲ್ಲರೂ ಸೇರಿದ್ರಿಂದನೇ ನಾವು ಒಂದು ಶಕ್ತಿಯಾಗಿ ರೂಪಗೊಂಡಿರೋದು ಓಕೆ ಈಗ ಈಗ ನಿಮ್ಮ ಕರ್ನಾಟಕ ಕಾರ್ಮಿಕ ವೇದಿಕೆ ಕರ್ನಾಟಕ ರಾಜ್ಯ ಕಾರ್ಮಿಕರ ವೇದಿಕೆ ಏನಿದೆ ಉಡುಪಿ ಜಿಲ್ಲೆ ಸ್ವಲ್ಪ ಸಕ್ರಿಯವಾಗಿದೆ ಹೌದು ಸರ್ ಬಹುಶಃ ರಾಜ್ಯದ ಮಟ್ಟದಲ್ಲಿ ನೋಡಿದರೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಏನು ಕಾರ್ಮಿಕರ ಸಮಸ್ಯೆಗಳು ಅಥವಾ ಸಾಮಾಜಿಕ ಪಿಡುಗುಗಳ ಸಮಸ್ಯೆಗಳಿಗೆ ಪಿಡುಗುಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಬಟ್ ನೀವು ಆವಾಗ ಒಂದು ಮಾತು ಹೇಳಿದ್ರಿ ಅವಿದ್ಯಾವಂತರನ್ನ ಕಾರ್ಮಿ ಅವಿದ್ಯಾವಂತ ಕಾರ್ಮಿಕರನ್ನ ವಿದ್ಯಾವಂತರನ್ನಾಗಿ ಅಂತ ಸೊ ನಿಮ್ಮ ಕಾರ್ಮಿಕರ ವೇದಿಕೆ ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತದೆ ಸರ್ ಈಗ ನಾವು ಈಗ ಮೂರು ಮೂರನೇ ವರ್ಷದ ಒಂದು ಸ್ಕೂಲ್ ಇದು ಪ್ರೋಗ್ರಾಮ್ಸ್ ಎಲ್ಲ ಇದೆ ಈ ಸಲ ನಮ್ಮಲ್ಲಿ ಎಂಟು ಸ್ಕೂಲು ಆಲ್ರೆಡಿ ಈಗ ಬುಕ್ಸ್ಗಳು ಗಳು ಇದು ಕೇಳುವಂತದ್ದು ಬಂದಿದೆ ಈಗ ನೀವು ಕಪ್ಪಾಡಿ ಸ್ಕೂಲ್ ಆಗಿರ್ಬೋದು ನಿಮ್ಮ ವಾಹಿನಿಯಲ್ಲೇ ಕೂಡ ಅದು ಬಂದಿದೆ ಕಾಲ್ತೋಡು ಗ್ರಾಮ ಬೈಂದೂರಿನ ಕಾಲ್ತೋಡು ಗ್ರಾಮ ಕಪ್ಪಾಡಿ ಸ್ಕೂಲ್ ಆಗಿರ್ಬೋದು ಅದು ಅರವತ್ತು ವರ್ಷ ಇತಿಹಾಸ ಇರುವಂಥ ಸ್ಕೂಲ್ ಮುರಿದು ಬೀಳದಂತ ಪರಿಸ್ಥಿತಿ ಇದ್ದಾವಾಗ ಅಲ್ಲಿಯ ಒಂದು ಇವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ಅಲ್ಲಿಯ ಒಂದು ಸಾರ್ವಜನಿಕರು ಮತ್ತೆ ಅಲ್ಲಿಯ ಮಾಸ್ಟರ್ಗಳು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಹಾಗೆ ನಮಗೂ ಒಂದು ವಿಷಯ ಗಮನಕ್ಕೆ ಬಂದವಾಗ ನಮ್ಮ ಕೈಲಾದ ಒಂದು ಇದು ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಬಿ ಆಫೀಸ್ ಮತ್ತು ಪಿ ಡಿ ಪಿ ಅವರು ಮತ್ತು ಎಮ್ ಎಲ್ ಎ ಅವರಿಗೆ ಇದು ಮಾಡಿದಾಗ ತಕ್ಷಣ ಈ ಇದರಲ್ಲೇ ಸ್ಯಾಂಕ್ಷನ್ ಮಾಡ್ತೀನಿ ಬಿಲ್ಡಿಂಗಿಗೆ ಅನ್ನೋ ಒಂದು ಇದು ಮಾಡಿದ್ದಾರೆ ಅದರಿಂದ ಅಲ್ಲಿ ಒಂದು ನೀವು ಬೇರೆ ಯಾವುದೂ ಒಂದು ಶಾಲೆಗೆ ಹೋಗಬೇಕು ಅಂತೇಳಿದರೆ ಏಳರಿಂದ ಎಂಟು ಕಿಲೋಮೀಟರ್ ಹೋಗಲೇಬೇಕು ಅದು ಕಟ್ ದಟ್ಟವಾದ ಕಾಡಲ್ಲಿ ಆ ಮಕ್ಕಳಿಗೆ ಅಲ್ಲಿ ಆ ಬಿಲ್ಡಿಂಗ್ ಏನಾದ್ರೂ ಸ್ಯಾಂಕ್ಷನ್ ಆಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಹಾಗೆ ಆಗುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಬಿಡುದಿಲ್ಲ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ಆಗಿದ್ದೇ ಹೋದರೆ ಅಲ್ಲಿಯ ಮಕ್ಕಳು ವಿದ್ಯಾವಂತರಾಗ್ತಾರೆ ಅದು ಆಗುವಂಥದ್ದು ಮತ್ತು ಈಗ ಎಂಟು ಶಾಲೆಗಳಿಂದ ಎಂಟು ಶಾಲೆಗಳಿಗೆ ಈ ಸಲ ನಾವು ಪುಸ್ತಕ ನಾವು ಇಸ್ತಾ ಇದು ಮಾಡ್ತಾ ಇದ್ದೇವೆ ಅದು ನಾವು ನಿಮಗೆ ಈ ಹಿಂದಿನ ಡಿಬೇಟಲ್ಲಿ ಕೂಡ ನಾನು ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ರವಿಶೆಟ್ರು ಶೆಟ್ಟರು ಮನೆಯಿಂದ ತರೋದಿಲ್ಲ ತಂದುಕೊಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾಡೋದ್ರ ಸೇವೆ ಅದು ಆಗೋದೂ ಇಲ್ಲ ಯಾಕಂದರೆ ಏನಾದ್ರು ಲಾಭ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ದೇಣಿಗೆ ನೀಡುವವರು ಈಗ ಏನಾದರೂ ನಮ್ಮ ಕಾರ್ಮಿಕ ವೇದಿಕೆಯಿಂದ ಆಗಿರುವಂಥ ಒಂದು ಸಹಾಯಕ್ಕೆ ದೇಣಿಗೆಯಾಗಿ ಆಗಿ ನೀಡಿದವ್ರಿಗೆ ಅವರಿಗೆ ನಾವು ರೆಸೆಪ್ಟ್ ಕೊಡ್ತೀವಿ ಆ ದೇಣಿಗೆ ಹಣದಲ್ಲಿ ಆ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಸ್ಲೇ ಇದಾಗಿರ್ಬೋದು ಸ್ಲೇಟ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಛತ್ರಿ ಆಗಿರ್ಬೋದು ಇದನ್ನು ನಮ್ಮ ಒಂದು ಇತಿಮಿತಿಯ ಒಳಗಡೆ ನಾವು ಅದನ್ನು ಕೊಡ್ತಾ ಇದ್ದೀವಿ ಈ ಸಲ ಎಂಟು ಸ್ಕೂಲ್ ಆಲ್ರೆಡಿ ಬಂದಾಗಿದೆ ಇನ್ನೂ ಒಂದೆರಡು ಮೂರು ಸ್ಕೂಲ್ನವ್ರು ಫೋನ್ ಮಾಡಿ ಹೇಳಿದ್ದಾರೆ ನಾವು ನೋಡಿದ್ದೇವೆ ನೋಡ್ತೇವೆ ನಮಗೆ ಆದಷ್ಟು ಮಾತ್ರ ಮಾಡ್ತೇವೆ ಅನ್ನೋದು ಹೇಳಿದ್ದೇವೆ ಇದು ಎಜುಕೇಷನಿಗೆ ಒತ್ತು ಕೊಡುವಂಥದ್ದು ಮತ್ತು ಪ್ರತಿಯೊಂದು ವಾರ್ಡ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಮಿಕ ಮಾಹಿತಿಗೆ ಮಾಹಿತಿ ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಆ ಮಾಹಿತಿ ನೀಡುವ ಜಾಗದಲ್ಲಿ ನಾವು ಪ್ರಥಮವಾಗಿ ಹೇಳ್ತಿರೋದಷ್ಟೇ ನಿಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹೇಗಾದರೂ ಮಾಡಿ ಮಕ್ಕಳನ್ನ ಓದಿಸಿ ಅಂತ ಒಂದು ಈಗ ನೀವು ಆವಾಗ ಹೇಳಿದ ಮಾತು ನೀವು ಅವರ ಮಕ್ಕಳ ಕುಟುಂಬ ಅವರ ಕಾರ್ಮಿಕರ ಕುಟುಂಬದ ವಿಚಾರ ಅಲ್ಲ ಕಾರ್ಮಿಕರನ್ನ ಅವರು ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಳ್ ತೊಡಗಿಸಿಕೊಳ್ಬೇಕು ಮತ್ತು ಆ ಕಾರ್ಮಿಕರು ಅವರ ಸಮಸ್ಯೆಗಳನ್ನ ಹೇಳಿಕೊಳ್ಳಲಿಕ್ಕೆ ನಿರಂತರವಾಗಿ ಮುಂದೊತ್ತಿ ಬರಬೇಕು ಅನ್ನೋದಾದರೆ ಅವಿದ್ಯಾವಂತ ಕಾರ್ಮಿಕರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಸೊ ಆ ರೀತಿ ಕಾರ್ಮಿಕರನ್ನು ಎಜುಕೇಟ್ ಮಾಡಲಿಕ್ಕೆ ಅದನ್ನು ಅದನ್ನ ಕೂಡ ಒಂದು ಸಲ ನಾವು ಒಂದು ಪ್ರಯತ್ನ ಅಂತ ಮಾಡಿದ್ವಿ ಇದೇ ಉಡುಪಿಯಲ್ಲೇ ಮಾಡಿದ್ವಿ ಆದರೆ ಅದಕ್ಕೆ ಸರಿಯಾದ ಒಂದು ಫಲ ಸಿಕ್ಕಲಿಲ್ಲ ನಾವೇನು ಮಾಡಿದ್ವಿ ಅಂದರೆ ಸಂಜೆ ಒಂದೆರಡು ಗಂಟೆ ಟೀಚಿಂಗ್ ಮಾಡುವಂಥ ಒಂದು ಕೆಲಸ ಕೂಡ ಮಾಡಿದ್ವಿ ನೀವು ಸೈನ್ ಮಾಡುವಂಥದ್ದು ಅಥವಾ ಇದು ಮಾಡುವಂಥದ್ದು ಮಾಡಿದ್ವಿ ಬಟ್ ಅದಕ್ಕೆ ಸರಿಯಾದ ಒಂದು ಸ್ಪಂದನೆ ಸಿಕ್ಕಿಲ್ಲ ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಅದು ಬುಡದಿಂದನೇ ಸರಿ ಮಾಡ್ಬೇಕಾದ ಉದ್ದೇಶದಿಂದ ಕಾರ್ಮಿಕ ಆಯ್ತು ಕಾರ್ಮಿಕನ ಮಕ್ಕಳಾದ್ರೂ ಎಜುಕೇಟೆಡ್ ಆಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವ್ ಅದ್ರಲ್ಲಿ ಎಷ್ಟು ವರ್ಷ ಆಯ್ತು ನಿಮ್ಮ ಕಾರ್ಮಿಕ ವೇದಿಕೆಗೆ ಸರ್ ಕರ್ನಾಟಕ ಕಾರ್ಮಿಕ ವೇದಿಕೆ ಉಡುಪಿಯಲ್ಲಿ ಇದು ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಮೂರನೇ ವರ್ಷದಲ್ಲಿ ತಾವು ಎಷ್ಟು ಸಕ್ಸೇಡ್ ಸ್ಟೋರಿಗಳನ್ನ ಮಾಡಿದೆ ಅಂದ್ರೆ ನಿಮಗೆ ಏನು ನಿಮ್ಮ ಹೋರಾಟ ಆಗಲಿ ಅಥವಾ ನಿಮ್ಮ ಒಂದು ದೇವರ ದಯೆ ಮತ್ತು ನಿಮ್ಮ ಎಲ್ಲರ ಸಹಕಾರದಿಂದ ಇವತ್ತಿನವರೆಗೂ ಒಂದು ಫೇಲ್ ಆಗಿದೆ ಅಂತ ಹೇಳಿ ಅನ್ಸ್ಕೋತಾ ಇಲ್ಲ ಆತ ಅಕಸ್ಮಾತ್ ಅದು ಹಿಂದೇಟಾಗಿ ಸ್ವಲ್ಪ ನಿಧಾನವಾಗಿ ಆಗ್ತಾ ಇರೋದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ ಒಂದರಲ್ಲೂ ಇಲ್ಲಿವರೆಗೆ ಆ ಒಂದು ಇದು ಬಂದಿಲ್ಲ ಯಾಕೆಂದ್ರೆ ಅದು ನಾವು ನ್ಯಾಯಯುತವಾದ ಒಂದು ಹೋರಾಟ ಬೇಡಿಕೆಗಳು ಇಟ್ಟಿರೋದ್ರಿಂದ ನಮಗೆ ಸೋಲ್ ಬಂದಿಲ್ಲ ಅಂದ್ಕೊಳ್ತೀನಿ ಅದರ ಪ್ರಕಾರ ಇದು ಮಾಡಿದ್ದೇವೆ ಈಗ ಹಾಗಾಗಿ ಅದು ಅಕ್ರಮ ಮರಳುಗಾರಿಕೆಯ ಸಂದರ್ಭದಲ್ಲಿ ಉಡುಪಿನಲ್ಲಿ ಪೊಲೀಸ್ನವರು ಟಿಪ್ಪರ್ಗಳ ಮೇಲೆ ರೈಡ್ ಮಾಡ್ತಾ ಸರ್ ಸೊ ಆ ಸಂದರ್ಭ ಹೋರಾಟ ಮಾಡಿದ್ರು ಮರಣ ಅಂತ ಉಪವಾಸ ಮಾಡಿದ್ರು ಅದಾದ್ಮೇಲೆ ಅದನ್ನ ವೆರಿ ನೆಕ್ಸ್ಟ್ ಡೇ ಮತ್ತೆ ಪುನಃ ರೈಡ್ ಮಾಡಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ತುಂಬಬೇಕು ಅಂತ ಹೌದು ಕೊನೆಗೆ ರವಿ ಶೆಟ್ಟಿ ಅವರ ಕಾರ್ಮಿಕ ವೇದಿಕೆ ಪ್ರವೇಶ ಮಾಡಿ ಅದು ಏನೋ ಒಂದು ರಾಜಿ ಪಂಚಾಯತಿಗೆಯಲ್ಲಿ ಮುಗಿತು ಇಲ್ಲ ಸರ್ ರಾಜಿ ಪಂಚಾಯತ್ ಆಗಿಲ್ಲ ಒಬ್ಬ ಅಧಿಕಾರಿಯ ಟ್ರಾನ್ಸ್ಫರ್ ಕೂಡ ಆಯ್ತು ಆ ವಿಷಯದಲ್ಲಿ ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿ ನಾನು ಅಧಿಕಾರಿಗಳಿಗೆ ನಾನು ಸಾಮಾನ್ಯವಾಗಿ ಅಧಿಕಾರಿಗಳ ಪರವಾಗಿರುವಂತದ್ದು ಯಾಕಂದ್ರೆ ಈಗ ಒಂದು ರಾಜಕೀಯ ಮತ್ತು ಅಧಿಕಾರಿ ಇದರಲ್ಲಿ ಹೋದ್ರೆ ತೂಕ ಮಾಡಿದ್ರೆ ಅಧಿಕಾರಿಗಳು ನಮಗೆ ತುಂಬಾ ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ಒಂದು ನಮ್ಮ ಬೇಡಿಕೆ ಇದ್ರ ಅಧಿಕಾರಿಗಳ ಹತ್ರ ಹೋಗಿದ್ದೆ ಹೋದ್ರೆ ಖಂಡಿತವಾಗಿಯೂ ಆಗ್ತಾ ಇದೆ ಎಲ್ಲಾ ಅಧಿಕಾರಿಗಳು ಅಂದ್ರೆ ನಮ್ಮ ಕಾನೂನಿನ ಒಂದು ಇದ್ರಲ್ಲಿರುವಂತದ್ದು ಶಾಲೆ ಆಗಿರ್ಬೋದು ಅಥವಾ ಇದು ಯಾವುದೇ ಆಗಿದ್ರು ಹಾಗಿರುವಾಗ ಆದ್ರೆ ಆ ಅಧಿಕಾರಿ ಹಲವಾರು ಪ್ರತಿಭಟನೆಗಳು ನಡೀತಾ ಇತ್ತು ಟೋಲ್ ಹೋರಾಟ ನಡೀತಾ ಇತ್ತು ಹೊಯ್ಯದ್ ನಡೀತಾ ಇತ್ತು ಹಲವಾರು ಪ್ರತಿಭಟನೆ ನಡೀತಾ ಇರುವಾಗ ಏಕಾಏಕಿ ಅದು ಅವರ ಒಂದು ಯಾವ ಆಧಾರದ ಮೇಲೆ ಅವ್ರು ಕೇಸ್ ಹಾಕಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆ ಥರ ಕೇಸ್ ಹಾಕಿದ್ದು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಒಂದು ಕ್ರಮನೇ ಯಾಕಂದ್ರೆ ರೊಚ್ಚಿಗಿದ್ದ ಜನಗಳು ಇದ್ಮಾಡುವ ಸಮಯದಲ್ಲಿ ನಾವು ತಕ್ಷಣ ನಾನು ಮಾಡ್ತೀನಿ ಅಂತ ಹೇಳಿದ್ರು ಮತ್ತೂ ರೊಚ್ಚಿಗೆ ಹೇಳ್ತಾರೆ ಯಾಕಂದ್ರೆ ಅದು ಪೊಲೀಸ್ ಟ್ರೈನಿಂಗ್ ನಲ್ಲೇ ಇರ್ತದೆ ರೊಚ್ಚಿ ಗೆದ್ದಾಗ ಯಾವ ರೀತಿ ಯಾವ್ಯಾವ ಕ್ರಮ ತಗೊಳ್ಬೇಕು ಅಂತ ಹೇಳಿ ಕಾಪಾಡೋದ್ರಿಗೆ ಅದನ್ನ ಇದು ಮಾಡಿದವಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಇಂಥ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ವಿ ಅವರು ಬೇರೆ ಒಂದು ನಾನ್ ಎಕ್ಸಿಕ್ಯೂಟಿವ್ ಇದಕ್ಕೆ ಹಾಕಿದ್ದಾರೆ ಪಾಪ ಆ ವ್ಯಕ್ತಿನೂ ಕೆಟ್ಟವರೋ ಒಳ್ಳೆಯವರೋ ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಆ ಸಮಯದಲ್ಲಿ ಅವರು ಮಾಡಿದ್ದು ತಪ್ಪಿತ್ತು ಆದ್ರಿಂದ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕರ ಪರವಾಗಿ ಆ ಹೋರಾಟ ನಡೆಸಿರೋದು ಯಾವುದೇ ಮರಳಿನವರ ಪರವಾಗಿಯೋ ಅಥವಾ ಲಾರಿಯವರ ಪರವಾಗಿ ಹೀಗಾಗಿ ಮಾಡಿದ್ದಲ್ಲ ಯಾಕಂದ್ರೆ ನಮ್ಮ ಕಾರ್ಮಿಕನಿಗೆ ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಪ್ರತಿದಿನ ಯಾಕಂದ್ರೆ ನಾವು ಕಾರ್ಮಿಕರ ಮಧ್ಯದಲ್ಲೇ ಇರುವಂಥದ್ದು ನಾವು ಊಟ ಮಾಡೋದಾದರೂ ಒಬ್ಬ ಒಂದು ಸಣ್ಣ ಗೂಡ ಅಂಗಡಿಯಲ್ಲಿ ಹೋಗಿ ಊಟ ಮಾಡ್ತೇವೆ ಯಾಕಂದ್ರೆ ಕಾರ್ಮಿಕನ ಪರಿಸ್ಥಿತಿ ಆಗಿದೆ ನಾವು ಮೊದಲಿಂದಲೂ ಇದ್ದೇವೆ ಬಿಡಿ ಅದು ಮಾಡ್ತೇವೆ ಅಂಥ ಸಮಯದಲ್ಲಿ ಕಾರ್ಮಿಕ ಬರೀ ಒಂದು ಅರ್ಧ ಬ್ರೆಡ್ಡು ಒಂದು ಅರ್ಧ ಟೀ ಕುಡಿಯುವಂಥ ಪರಿಸ್ಥಿತಿ ನೋಡೋಕ್ಕಾಗದೇ ಇದ್ದದ್ದಕ್ಕೆ ಅದನ್ನು ಒಂದು ಸರಿ ಮಾಡಿ ಯಾಕೆ ಸದ್ಯಕ್ಕೆ ನಿಮ್ಮ ಕಾನೂನು ಸರಿ ಮಾಡುವವರಿಗೆ ಅದು ಸರಿ ಮಾಡಿ ಮಾನವೀಯತೆಯಿಂದ ಬಿಡಿ ಇಲ್ಲ ಕಾನೂನು ಸರಿ ಮಾಡಿ ನಾಳೆ ಬೆಳಿಗ್ಗೆನೆ ಮಾಡಿ ನಮ್ಗೆನ್ ತೊಂದರೆ ಇಲ್ಲ ಬಟ್ ಈ ರವಿ ಶೆಟ್ಟಿ ಎನ್ನುವರು ಸಾಕಷ್ಟು ವಿವಾದ ಈಗ ಕಾರ್ಮಿಕ ವೇದಿಕೆ ಮೂಲಕ ವಿವಾದಕ್ಕೆ ಗ್ರಾಸವಾಗಿದ್ದಾರೆ ನಾನು ಇದು ಯಾಕೆ ಕೇಳ್ತೇನೆ ಅಂದ್ರೆ ಬಹುಶಃ ನಿಮ್ಮ ಪರ್ಸನಲ್ ಎನ್ಕ್ವೈರಿ ಅಲ್ಲ ಅಥವಾ ನಿಮ್ಮ ಕಾರ್ಮಿಕ ವೇದಿಕೆಯ ಬಗ್ಗೆ ಚರ್ಚೆ ಸಂಘಟನಾತ್ಮಕವಾಗಿ ಕಾರ್ಮಿಕರಿಗೆ ಸಂಘಟನೆಗಳು ಎಷ್ಟು ಮಹತ್ವವನ್ನು ಕೊಡಬೇಕು ಅನ್ನೋದ್ರ ಚರ್ಚೆ ನಮ್ಮದು ಇವತ್ತು ಬಟ್ ಎಲ್ಲ ಒಂದು ಕಡೆ ಸಾಕಷ್ಟು ಇತಿಹಾಸ ಇರುವಂತಹ ಕಾರ್ಮಿಕ ಸಂಘಟನೆಗಳು ಇವೆ ಮೇ ಒಂದನೇ ತಾರೀಕಿಗೆ ಎಲ್ಲ ಸಂಘಟನೆಗಳು ಕೆಂಪು ಬಾವುಟಗಳನ್ನ ಹಿಡ್ಕೊಂಡು ಲೈನ್ ನಲ್ಲಿ ಬರ್ತವೆ ಆದ್ರೆ ಕಾರ್ಮಿಕ ವೇದಿಕೆ ಈ ಮೂರು ವರ್ಷದಲ್ಲಿ ಅಂತ ಯಾವುದೇ ಒಂದು ಆಚರಣೆಗಳನ್ನು ಮಾಡಿಲ್ಲ ಬಟ್ ಕೆಲವು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತುಕೊಂಡಿದೆ ಎಲ್ಲ ಒಂದು ಕಡೆ ರವಿ ಶೆಟ್ಟಿ ತನ್ನ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಕಾರ್ಮಿಕ ವೇದಿಕೆಯನ್ನು ಬಳಸಿಕೊಳ್ತಾ ಇದೆ ಒಂದು ಆರೋಪ ಇದೆ ಇನ್ನೊಂದು ಯಾವುದೇ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಕಾರ್ಮಿಕ ಸಂಘಟನೆಗಳ ಜೊತೆಗೆ ರವಿಶೆಟ್ಟಿ ತನ್ನ ಕಾರ್ಮಿಕ ವೇದಿಕೆಯನ್ನು ಗುರುತಿಸಿಕೊಳ್ತಾ ಇಲ್ಲ ಇಲ್ಲ ಸರ್ ಈ ಉಡುಪಿ ಜಿಲ್ಲಾ ಬಂದಿತ್ತಲ್ಲ ಸರ್ ಪ್ರಥಮವಾಗಿ ಉಡುಪಿ ಜಿಲ್ಲಾ ಬಂದ್ಗೆ ಕರೆ ನೀಡಿದವಾಗ ನಮ್ಮ ಅವರು ಕರೆ ನೀಡಿರುವಂತದ್ದು ಅವರು ಬಾಲಕೃಷ್ಣ ಅವರು ನನ್ನ ಆತ್ಮೀಯರು ಕೂಡ ಹೌದು ಬಾಲಕೃಷ್ಣ ಶೆಟ್ಟಿ ಹೌದು ಹೌದು ಆತ್ಮೀಯರ್ ಕೂಡ ಹೌದು ಅವರು ಕರೆ ನೀಡಿರುವಂಥದ್ದು ಅವತ್ತಿನ ದಿವಸ ನಾವು ಯಾವುದೇ ನಮ್ಮ ಇದಲ್ದೇನೆ ಅವರಿಗೆ ಬೆಂಬಲ ನೀಡಿ ಅವತ್ತು ಉಡುಪಿಯನ್ನು ಬಂದ್ ಮಾಡಿದ್ವಿ ಪ್ರಥಮವಾಗಿ ನಮ್ದು ಎಂಟುನೂರಕ್ಕೂ ಹೆಚ್ಚು ಜನ ಇದ್ರು ಅವ್ರ ಜೊತೆ ನಾವು ಅವಾಗ ಕೈ ಜೋಡಿಸಿದ್ದೇವೆ ಹಾಗೆ ಆ ನೀವು ಕುಂದಾಪುರದಲ್ಲಿ ಯಾವ್ದೋ ಸಿ ಐ ಟಿ ಬಿ ಇದಕ್ಕೆ ಯಾವುದೋ ಅದಕ್ಕೊಂದು ಬೆಂಬಲ ಕೊಟ್ವಿ ಮತ್ತೆ ಇಲ್ಲಿ ಕಾರ್ಮಿಕರದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೀತಾ ಇತ್ತು ಅವ್ರದ್ದು ಸಿ ಐ ಟಿ ಅವ್ರದ್ದು ಅದು ಅದಕ್ಕೆ ಕೂಡ ನಾವು ಬೆಂಬಲ ಕೊಟ್ಟು ಬಂದಿದ್ದೇವೆ ನಾವು ಅವ್ರ ಜೊತೆ ಗುರುತಿಸಿಕೊಂಡಿಲ್ಲ ಅಂತ ಹೇಳಿಲ್ಲ ಆದರೆ ನಾವು ಹೋಗುವಂಥದ್ದು ಒಂದು ವೇ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸರ್ ಅದು ಜನಗಳಿಗೆ ಅವ್ರು ಹೋಗೋದು ತಪ್ಪು ಅಂತ ನಾನು ಇಲ್ಲ ಆ ವಿಷಯದಲ್ಲಿ ಅದು ಅವರಿಗೆ ಅದು ಸರಿಯಾಗಿರ್ತದೆ ಬಟ್ ನಮ್ದೇ ಆದಂತ ನಮ್ಮ ಒಂದು ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನ ಮತ್ತೆ ಇವರ ಒಂದು ಪ್ರಕಾರವಾಗಿ ಹೋಗ್ತೇವೆ ನಾವು ಮತ್ತೆ ಯಾವುದೇ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ವ್ಯಕ್ತಿ ಜೊತೆ ಹೋಗಿ ಅದು ರಾಜಕೀಯ ಲಾಭ ಅಂತ ಹೇಳ್ತಾರೆ ರಾಜಕೀಯ ರಾಜಕೀಯ ಲಾಭ ಲಾಭ ಇಲ್ಲ ಈಗ ಮೇಲೆ ಹಲವಾರು ಆರೋಪಗಳು ಬಂದಿದೆ ಅದ್ರ ಜೊತೆ ಇದು ಒಂದು ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಮಾವಿನ ಮರಕ್ಕೆ ಕಲ್ಲು ಬೀಳ್ತದೆ ವಿನಃ ಇದಕ್ಕಲ್ಲ ಯಾಕಂದ್ರೆ ಯಾವ ವ್ಯಕ್ತಿ ಉತ್ತಮವಾಗಿ ನಾವು ಕೆಲಸ ಮಾಡೋಣ ಅಂತ ಹೋಗ್ತಾನೋ ಆ ವ್ಯಕ್ತಿಯನ್ನ ಜರಿಯುವುದು ಬಹಳ ಸ್ಪಷ್ಟ ಯಾಕಂದ್ರೆ ವಿಧಿ ಇಲ್ಲ ಅವ್ನು ಹೇಗಾದ್ರೂ ಮಾಡಿ ಕಾಲೇಲಿಕ್ಕೆ ಆಗ್ತದ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅವ್ನು ಕೂತ್ಕೊಳ್ಲಿಕ್ಕಿಲ್ಲ ನಿಂತ್ಕೊಳ್ಲಿಕ್ಕಿಲ್ಲ ನಿಂತ್ಕೊಂಡ್ರೆ ಅವ್ನು ನೋಡು ನನ್ನ ಮುಂದೆ ನಿಂತ ಅಂತ ಹೇಳ್ಬಿಡ್ತು ಕೂತ್ಕೊಂಡಿದ್ದೆ ನನ್ನ ಮುಂದೆ ಕೂತ್ಕೊಂಡಿದ್ದಾನೆ ನೋಡು ಅಂದ್ರೆ ಜನ ಹೇಳಲಿಕ್ಕೆ ಅದು ಸಮಸ್ಯೆ ಇದ್ದದ್ದೇ ಬಟ್ ಕಾರ್ಮಿಕರು ನೀವು ಕಾರ್ಮಿಕ ವೇದಿಕೆಯನ್ನು ರಾಜಕೀಯ ಸಂಘಟನೆಯಾಗಿ ಬಳಸುವಂತ ಯಾವುದೇ ಪ್ರಮಾಣ ಸಾಧ್ಯ ಈಗ ನನಗೆ ಇನ್ನೊಂದು ಪ್ರಶ್ನೆ ಇರೋದು ಈ ಉಳಿದ ಕಾರ್ಮಿಕ ಸಂಘಟನೆಗಳು ಈ ಇದು ಏನು ಐ ಟಿ ಯು ಇರಬಹುದು ಎ ಐ ಟಿಯುಸಿ ಇರಬಹುದು ಆಮೇಲೆ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟ ಕಾರ್ಮಿಕ ಸಂಘಟನೆಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಭಾಗವಾದ ಕಾರ್ಮಿಕ ಸಂಘಟನೆ ಬಿಜೆಪಿ ಇದ್ದಿರಬಹುದು ಇದಕ್ಕೂ ನಿಮ್ಮ ಕಾರ್ಮಿಕ ವೇದಿಕೆಗೂ ಏನು ವ್ಯತ್ಯಾಸ ಸರ್ ಇದು ಈ ವ್ಯತ್ಯಾಸ ಒಂದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದ್ರೆ ಅವರವರು ಅವರ ನೆಲೆಯಲ್ಲಿ ಉತ್ತಮವಾದ ಕೆಲಸ ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಉಡುಪಿಯಲ್ಲಾದ್ರೂ ಅಷ್ಟೇ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರ ಒಂದು ಈಗ ಸಿ ಐ ಟಿ ಆಗಿರ್ಬೋದು ಅಥವಾ ಬೇರೆ ಸಂಘಟನೆಗಳಾಗಿರ್ಬೋದು ಅಥವಾ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅವರ ಸಂಘಟನೆ ಚತುರತೆ ಮತ್ತು ಅವ್ರು ಮಾಡುವ ಕೆಲಸನ್ನ ನೋಡಿ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋ ಪ್ರತಿಯೊಂದು ಸಂಘಟನೆಯನ್ನು ಫಾಲೋ ಮಾಡುವುದು ಆದರೆ ರಾಜಕೀಯ ಅಂತ ಹೇಳಿದ್ರೆ ರಾಜಕೀಯ ಹೊರತುಪಡಿಸಿ ನಮ್ಮದಿದೆ ಧರ್ಮ ಪಕ್ಷ ರಾಜಕೀಯ ವ್ಯಕ್ತಿ ಇದನ್ನು ಹೊರತುಪಡಿಸಿ ನಮ್ಮ ಒಂದು ಕಾರ್ಮಿಕರ ವೇದಿಕೆ ಕೆಲಸ ಮಾಡ್ತಾ ಇದೆ ಮತ್ತೆ ಇಲ್ಲಿ ಸಮಾನ ಮನಸ್ಕರು ಎಲ್ಲರೂ ಒಂದು ಹೊಂದಾಣಿಕೆ ಎಂದೇ ಹೋಗ್ತಾ ಇದ್ದೇವೆ ಅಷ್ಟೇ ಅಷ್ಟೊಂದು ಬೇರೆ ಒಂದು ಹೇಳ್ಬೋದು ಈಗ ಸಾಮಾನ್ಯವಾಗಿ ಈ ಸಂಘಟನೆಗಳೆಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಾನೀಗ ಮತ್ತೆ ಯಾರು ಕಾರ್ಮಿಕರು ನಮ್ಮ ವಾಹಿನಿಯನ್ನ ನೋಡ ವಾಚ್ ಮಾಡ್ತಾ ಇದ್ದಾರೆ ಅವರಿಗೆ ಕ್ಲಾರಿಟಿ ಬೇಕು ಹೌದೌದು ಸೊ ಎಲ್ಲೋ ಒಂದು ಕಡೆ ಮೂರು ವರ್ಷದ ಸಂಘಟನೆ ಏಕ್ದಮ್ ಈ ತರ ಒಂದು ಉಡುಪಿ ಜಿಲ್ಲೆಯಲ್ಲಿ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅದರ ಲಾಭ ಪಡ್ಕೊಳ್ಳಿಕ್ಕೆ ನೀವು ಆವಾಗ ಒಂದು ಮಾತು ಮಾತಾಡಿದರೆ ಎಲ್ಲೂ ಶೆಟ್ಟಿ ಕೈಯಿಂದ ತಂದು ಹಾಕೋಕ್ಕಾಗಲ್ಲ ಹೌದು ಸೊ ಯಾರೋ ಡೋನರ್ಸ್ ಯಾರು ಇದ್ದಾರೆ ಸ್ಪಾನ್ಸರ್ಸ್ ಯಾರಿದ್ದಾರೆ ಅವರ ಬೆಂಬಲದೊಂದಿಗೆ ಮಾಡಬೇಕು ಹೌದು ಬಟ್ ನನಗೆ ಎಲ್ಲಿ ಮತ್ತೆ ಪುನಃ ಕಾಡ್ತಾ ಇರೋ ಪ್ರಶ್ನೆ ನಿಮ್ಮನ್ನು ಯಾವ ಬೇಸ್ ಮೇಲೆ ನಂಬಿಕೊಂಡು ನಿಮ್ಮ ಕಾರ್ಮಿಕ ವೇದಿಕೆಗೆ ಜನ ಕಾರ್ಮಿಕರು ಬೆಂಬಲ ಕೊಡಬೇಕು ಅಂತ ಯಾಕಂದರೆ ಅದು ನೀವು ಸ್ಪಷ್ಟಪಡಿಸಬೇಕು ಅಲ್ಲ ನಾನು ಒಂದೇ ಮಾತು ಕೇಳೋದು ಸರ್ ಈಗ ನಾನು ಕೊಡಬೇಕು ಅಂತ ಹೇಳಿದ್ದೆ ಹೌದಾದರೆ ಹ್ಞೂ ಈಗ ನಾನು ನನ್ನ ಕೈಯಿಂದ ಕೊಡಬೇಕಂದ್ರೆ ನಾನು ಒಂದು ಕೋಟ್ಯಾಧಿಪತಿ ಆಗಿರಬೇಕು ನನ್ನಲ್ಲಿ ಹೇರಾಳವಾದ ಹಣ ಇರಬೇಕು ಒಂದು ಎರಡನೇದಾಗ ಅದಿಲ್ಲ ಅಂತ ಹೇಳಿದ್ದೆ ಹೋದಾದರೆ ಯಾವ್ದಾದ್ರು ಅಕ್ರಮ ಕೆಲಸಗಳಲ್ಲಿ ನಾನು ಭಾಗಿಯಾಗಬೇಕು ಅದು ಎರಡರಲ್ಲೂ ನಾನು ಭಾಗಿಯಾಗ ಕ್ರೆಡಿ ಇಲ್ಲ ಯಾಕಂದ್ರೆ ನನ್ನ ಹತ್ರ ಹೇರಾಳವಾದ ಹಣವೂ ಇಲ್ಲ ಅಕ್ರಮ ಕೆಲಸದಲ್ಲಿ ಅಥವಾ ಯಾವುದೋ ಒಂದು ಇದಕ್ಕೆ ಅದಕ್ಕೂ ಕೂಡ ನಾನಿಲ್ಲ ನಾನು ಹೋರಾಟ ಮಾಡ್ತಾ ಇದ್ದೇನೆ ನನ್ನ ಬಿಡುವಿನ ಸಮಯದಲ್ಲಿ ಅದು ನಾನು ಪ್ರತಿ ಪೂರ್ತಿ ಟೈಮ್ ಅದರಲ್ಲಿ ಇಲ್ಲ ನಾನು ನನ್ನ ಬಿಡುವಿನ ಸಮಯದಲ್ಲಿ ನಮ್ಮ ಎಲ್ಲ ಒಂದು ಕಾರ್ಯಕರ್ತರ ಒಂದು ಟೀಮು ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮಲ್ಲಿ ಕಾರ್ಯಕರ್ತರುಗಳೇ ಬಂದು ಸರ್ ಒಂದು ಅರ್ಧ ಟೀ ಅನ್ನು ಕೂಡ ಇದೆ ಎಷ್ಟು ಜನ ಕಾರ್ಯಕರ್ತರು ನಿಮ್ಮ ಕಾರ್ಮಿಕ ವೇದಿಕೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಸದಸ್ಯರುಗಳ ನಮ್ಮಲ್ಲಿ ನೋಂದಣಿ ಆಗಿದೆ ಈ ಕಾರ್ಮಿಕ ವೇದಿಕೆಯ ಏನು ನೀವೀಗ ಏನು ಕೆಲಸ ಮಾಡ್ತಾ ಆ ರೀತಿಯ ಒಂದು ಸರ್ ಪದಾಧಿಕಾರಿಗಳು ಒಂದು ಈಗ ನಮ್ಮ ಹಾಗೆ ಕೆಲಸ ಬಿಟ್ಟು ಎಲ್ಲಾದರೂ ಇದ್ರೂ ಅರ್ಜೆಂಟ್ ಹೋಗೋಣ ಅಂತ ಬರೋರು ಒಂದು ನೂರ ಐವತ್ತರ ಜನ ಮೇಲಿದ್ದಾರೆ ಸರ್ ತಕ್ಷಣ ಹೋಗೋಣ ಅಂತ ಹೇಳುವಂಥವ್ರು ಮತ್ತೆ ಸದಸ್ಯರು ನಾನು ಮಾಡ್ತೀನಿ ನಾನು ನಿಮ್ ಜೊತೆ ಬಂದ್ ಮಾಡ್ತೀನಿ ಬಟ್ ಸದಸ್ಯರಿಗೆ ನಾವು ತೊಂದರೆ ಕೊಡ್ಲಿಕ್ಕೆ ಹೋಗುದಿಲ್ಲ ವಿಷಯ ತಿಳಿಸ್ತೇವೆ ಇಂಥದ್ದೊಂದು ಕಾರ್ಯಕ್ರಮ ಇದ್ರು ಇಂಥ ಕಾರ್ಯಕ್ರಮ ಇದೆ ಅಂತ ವಿಷಯ ತಿಳಿಸ್ತೇವೆ ಅವ್ರಿಗೆ ಸ್ಪಷ್ಟವಾಗಿ ಮೊದಲೇ ಹೇಳಿದೇವೆ ನಿಮ್ಮ ಕೆಲಸನ ಬಿಟ್ಟು ನಮ್ಮಲ್ಲಿಗೆ ಬರುವಂತ ಅವಶ್ಯಕತೆ ಇಲ್ಲ ನಾವು ಕೂಡ ನಮ್ಮ ಕೆಲಸ ಬಿಟ್ಟು ಬರುವುದಿಲ್ಲ ನಮ್ಮ ಬಿಡುವಿನ ಸಮಯನ ದುರ್ಬಳಕೆ ಆಗದಿದ್ದ ಹಾಗೆ ಸದ್ಬಳಕೆ ಮಾಡುವಂತ ಒಂದು ಕಾರ್ಯ ರವಿಶೆಟ್ಟಿ ಅವರೇ ನಾವು ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ ನಮ್ಮ ಚರ್ಚೆ ಮುಂದುವರಿತದೆ ಅದಕ್ಕಿಂತ ಮೊದ್ಲು ಪುಟ್ಟ ವಿರಾಮ ಬಸ್ ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಚರ್ಚೆ ಏನು ಕಾರ್ಮಿಕ ಸಂಘಟನೆಗಳ ಮಹತ್ವ ಏನು ಅನ್ನುವಂಥದ್ದು ಇದರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ ನಮ್ಮ ಜೊತೆಗೆ ರವಿ ಶೆಟ್ಟಿ ಕಾರ್ಮಿಕ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಅಧ್ಯಕ್ಷ ರವಿ ಶೆಟ್ಟಿ ಇದ್ದಾರೆ ರವಿ ಶೆಟ್ಟಿ ಅವರೇ ಈಗ ನಾವು ಮಾತಾಡ್ತಾ ಇದ್ವಿ ಏನು ರಾಜಕೀಯವಾಗಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಅನ್ನುವಂಥದ್ದು ಬಟ್ ನನಗೆ ಎಲ್ಲೋ ಒಂದು ಕಡೆ ಇನ್ನೂ ಜಾಸ್ತಿಯಾಗಿ ಕಾರ್ಮಿಕರ ಸಮಸ್ಯೆಗಳು ಯಾವುದೇ ಸಂಘಟನೆಯಿಂದ ಪರಿಹಾರ ಆಗ್ತದೆ ಅನ್ನುವ ಭರವಸೆಗಿಂತಲೂ ಕಾರ್ಮಿಕರಿಗೆ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಇದೆ ನಾವು ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೇವೆ ಅದ್ರ ಜೊತೆಗೆ ನಮ್ಮ ಕ ಒಬ್ಬರು ನಮ್ಮ ಜೊತೆಗೆ ಕರೆ ಮಾಡಿದ್ದಾರೆ ಹಲೋ 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 ನಮಸ್ತೆ ಸರ್ ತಾವೆಲ್ಲಿಂದ ಕರೆ ಮಾಡ್ತಿದ್ದೀರಿ ಯಾರು ಮಾತಾಡ್ತಿದ್ದೀರಿ ಸರ್ ಯೋಗಿ ಶೇಟ್ ಮಾತಾಡ್ತಾ ಇದ್ದೇನೆ ಈಗಾಗ್ಲೇ ಅವ್ರು ಹೇಳಿದ್ರು ಎಂತ ಹೇಳಿದ್ರೆ ನನ್ನ ಇತಿಮಿತಿಯಲ್ಲಿ ನನ್ನ ಹತ್ರ ಏನುಂಟು ಅಷ್ಟಕ್ಕೆ ಸರಿಯಾಗಿ ನಾನು ಹೋರಾಟ ಮಾಡ್ಬೇಕು ಇಲ್ಲದಿದ್ರೆ ನಾನು ಬೇರೆಯವರ ಅಡಿಯಾಳಾಗಿ ಅಥವಾ ಅವರ ಮುಖವಾಡವಾಗಿ ನಾನು ಹೋರಾಟ ಮಾಡ್ಬೇಕು ಹೇಳಿದ್ರೆ ಇವ್ರು ಮಾಡಿದ ಹೋರಾಟದಾಗೆ ನಾವು ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದವ್ರು ನಮ್ಮ ಇತಿಮಿತಿಯಲ್ಲೇ ಮಾಡ್ಬೇಕು ಈಗ ಯಾರು ಅವರ ಯಾರ ಏನಾದ್ರೂ ಹಣ ಕೊಡ್ತಾರೆ ಅವರ ಒಂದು ಮುಖವನ್ನು ನಾವು ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡ್ಬೇಕಾಗ್ತದೆ ಯಾಕೆ ಹೇಳಿದ್ರೆ ನಮ್ಮ ಇತಿಮಿತಿಗೆ ನಮ್ಮಲ್ಲಿ ಏನುಂಟು ಅಷ್ಟನ್ನು ಮಾತ್ರ ನಾವು ಹೋರಾಟ ಮಾಡ್ಬೇಕಿನ್ನ ಇಲ್ದಿದ್ರೆ ಬೇರೆಯವರ ಅಡಿಯಾಳಾಗಿ ಮಾಡ್ಬೇಕು ಅವ ಕೊಟ್ಟ ಯಾವ್ದ ಒಂದು ಲಾಲಸೆಗೆ ಅಥವಾ ಇನ್ನೊಂದಕ್ಕ ಮಗದೊಂದಕ್ಕ ನಾವು ಮಾಡಿದ್ರೆ ಸರಿಯಲ್ಲ ಯಾಕೆ ಹೇಳಿದ್ರೆ ಅವ್ರು ಹೇಳುದು ಕರೆಕ್ಟ್ ನನಗೆ ತುಂಬಾ ಚಂದ ಕಾಣಿಸ್ತಾ ಉಂಟು ಮಾತು ಸಹ ಒಳ್ಳೆ ಮಾಡ್ತಾ ಯಾಕೆ ಹೇಳಿದ್ರೆ ನಮ್ಗೆ ಎಷ್ಟು ಉಂಟು ನಮ್ಮ ಇತಿಮಿತಿ ಈಗ ನಾವು ಹಾಜಿ ಅವರ ಒಂದು ಆಸ್ಪತ್ರೆಯ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಇತಿಮಿತಿಗಳು ನಮ್ಗೆ ಕೆಲವರು ಹಣ ಕೊಡ್ತೇನೆ ಅದು ಕೊಡ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ನಾಳೆ ನಾನು ಅವರ ಪರವಾಗಿ ನಾನು ಮಾತಾಡುದು ಹೇಳಿ ಆದ್ರೆ ನೀವೇ ನಾಳೆ ಕ್ವಶನ್ ಮಾಡ್ತೀರಿ ಜನರೇ ನನ್ಗೆ ಕೊಡ್ತಾರೆ ಯಾಕೆ ಅವರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಈ ಸಚಿವರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಆ ಪ್ರಶ್ನೆ ಉದ್ಭವ ಆಗ್ಬಾರ್ದು ನಮ್ಮ ಇತಿಮಿತಿ ನಮ್ಗೆ ಎಷ್ಟು ಉಂಟು ದೇವರು ಕೊಟ್ಟಿದ್ದಾನೆ ಅಷ್ಟು ಮಾತ್ರ ಇಲ್ರಿ ನಾವು ಈಗ ಎಷ್ಟು ಹೋರಾಟ ಮಾಡ್ತೇವೆ ನಾಳೆ ಬೆಂಬಲವಾಗಿ ಮತ್ತೊಬ್ಬ ಸಿಗ್ತಾನೆ ನಮಗಿಂತ ಜಾಸ್ತಿ ಹೋರಾಟ ಮಾಡುವ ಯಾಕೆ ಗೊತ್ತುಂಟಾ ಒಂದು ದಿಕ್ಸೂಚಿ ನಾವು ಹೇಳಿ ಆದ್ರೆ ನಮ್ಮ ಹಿಂದೆ ನಮ್ಮ ಯಾವುದು ನಾವು ಹೋರಾಟ ಮಾಡುವಂತ ಮಾರ್ಗ ಸರಿ ಇದ್ರೆ ನಮ್ಮ ಹಿಂದೆ ತುಂಬಾ ಬರ್ತಾರೆ ನೋಡಿ ಈಗ ಗಾಂಧೀಜಿಯವರು ಹೋರಾಟ ಮಾಡುವಾಗ ಒಬ್ ಇದ್ರು ಅವರ ಹಿಂದೆ ಇಡೀ ದೇಶ ಯಾಕೆ ಬಂತು ಅವರ ಉದ್ದೇಶ ಒಳ್ಳೆದಿತ್ತು ಅಹಿಂಸಾ ಅಹಿಸ್ಮಾ ಅಹಿಂಸಾ ವಾದಕವಾಗಿ ಅವ್ರು ಹೋದಂತವ್ರು ಆ ರೀತಿಯಾಗಿ ಜನರು ಅವರ ಹಿಂದ ಬರ್ಬೇಕು ಯಾಕೆ ನಾವು ಮಾರ್ಗದರ್ಶಕರಾಗಿರ್ತೇವೆ ನಮ್ಮ ಹಿಂದೆ ಜನ ಬರ್ಬೇಕು ಹಾಗಾಗಿ ಅವರು ಹೇಳಿದ ಮಾತು ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಮತ್ತೊಂದು ಅವರಲ್ಲಿ ವಿಷಯ ಹೇಳ್ಬೇಕಂತ ಹೇಳಿದ್ರೆ ಈಗ ಒಂದು ರಜೆಯ ಸಮಯ ಹದ್ನಾಲ್ಕು ಹದಿನೈದು ವರ್ಷದ ಹುಡುಗರು ಈಗ ಈ ಉತ್ತರ ಕರ್ನಾಟಕದ ಆ ಭಾಗದಿಂದ ಬಂದ ಕೂಲಿ ಕಾರ್ಮಿಕರು ಎಲ್ಲ ಹೋಟ್ಲ್ ಕೆಲಸಕ್ಕೆ ಸೇರ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ತಾವುಗಳು ನಿಲ್ಲಿಸಿದ್ರೆ ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ ಸರ್ ಎಸ್ ಎಸ್ ಆ ಸರ್ ತಮ್ಮ ಎಲ್ಲಾ ಮಾಹಿತಿ ಮತ್ತು ಏನು ಸಲಹೆ ಕೊಟ್ಟಿದ್ದೀರಿ ಅದಕ್ಕೆಲ್ಲದಕ್ಕೂ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾಯಿರಿ ಇದಕ್ಕೆ ಇವರು ರವಿ ಅವರು ಪ್ರತಿಕ್ರಿಯೆ ನೀಡುತ್ತಾರೆ ಸರ್ ರವಿ ಶೆಟ್ಟಿಯವರು ಅವರು ಬಹಳ ಮುಖ್ಯವಾದ ಒಂದು ಏನು ಪ್ರಶಂಸೆಯನ್ನ ಹೇಳಿದರು ಇನ್ನೊಂದು ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಮೈಗ್ರೆಂಟ್ಸ್ ಏನು ಚಿಲ್ಡ್ರನ್ಸ್ ಇದ್ದಾರೆ ಅವರು ಹೆಚ್ಚು ಕಡೆ ಹೋಟೆಲ್ಗಳಲ್ಲಿ ಬಾಲಕಾರ್ಮಿಕರಾಗಿ ದುಡಿತಾ ಇದ್ದಾರೆ ಬಹುಶಃ ಅದೆಲ್ಲ ಒಂದು ಕಡೆ ಶಿಕ್ಷಣ ವಂಚಿತ ಮಕ್ಕಳಿಗೆ ಅಪಾಯ ಕಾಣಿಸ್ತಿತ್ತು ಕಾರ್ಮಿಕರ ವೇದಿಕೆಗೆ ಏನು ನೀವು ಆವಾಗ ಹೇಳಿದ್ರಿ ಎಲ್ಲಾ ವರ್ಗದ ಸಮಸ್ಯೆಗಳ ಬಗ್ಗೆ ನಾವು ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಬಹುಶಃ ಇದ್ರ ಬಗ್ಗೆ ತಾವೇನು ಹೇಳಿಕ್ಕೆ ಉತ್ತಮವಾಗಿ ಅವರು ನನಗೆ ಒಂದು ಉತ್ತಮವಾದ ಒಂದು ಸಜೆಷನ್ ಕೊಟ್ಟಿದ್ದಾರೆ ಸರ್ ತುಂಬ ಖುಷಿ ಆಯಿತು ನನಗೆ ಅದು ಖಂಡಿತವಾಗಿ ಅವ್ರನ್ನ ಮಾಡ್ತೀನಿ ಹಾಗೆ ನಮ್ಮ ವಾಹಿನಿ ಮುಖಾಂತರವಾಗಿ ನಾನು ರವಿಶೆಟ್ಟಿ ಅವರೇ ನಿಮ್ಮ ಉತ್ತರವನ್ನು ಮತ್ತೆ ನಿರೀಕ್ಷಿಸ್ತೇನೆ ಒಂದು ಕರೆ ಇದೆ ಹಲೋ 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 ನಮಸ್ಕಾರ ನಮಸ್ತೆ ತಾವು ಎಲ್ಲಿಂದ ಮಾತಾಡ್ತಿದ್ರಿ ಯಾರು ಮಾತಾಡ್ತಿದ್ರಿ ಸರ್ ಹಾ ನಮಸ್ತೆ ಪಿರ್ ಮೊಹಮ್ಮದ್ ಹೇಳಿ ಜಯಕರ್ ಶೆಟ್ಟಿ ಹಾಗೂ ರವಿಶೆಟ್ಟಿ ಅವರಿಗೆ ನನ್ನ ಮೊದಲು ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಹೇಳಿ ಶೇಖರ ಶೆಟ್ಟಿಗಳು ಮಾತಾಡಿದ್ದನ್ನು ನಾನಲ್ಲ ಮತ್ತೊಬ್ಬರು ಕೊಂಡಾಡಿದ್ರು ನಾನು ಅವರನ್ನು ಮೊದಲು ಹೇಳಬೇಕಿಂತ ಇದ್ರೆ ನನಗೆ ಕಾಲ್ ತಾಗ್ಲಿಲ್ಲ ನೋಡಿ ಅವರು ಇನ್ನೊಬ್ಬರನ್ನು ಸಾಕ್ಲಿಕ್ಕೋಸ್ಕರ ಆ ತಂದೆ ಮನಮಟವನ್ನು ಮಾರಿ ಅಥವಾ ಬೇರೆ ದಾರಿ ಹಿಡಿದು ಅವರ ಹಿಂದೆ ಹೋಗುವುದಕ್ಕಿಂತಲೂ ಅವರು ಒಬ್ಬ ಕಾರ್ಮಿಕನಾಗಿ ಕಾರ್ಮಿಕರ ಒಟ್ಟು ಕಾರ್ಮಿಕರ ನೋವುಗಳನ್ನು ತಿಳಿಯುವಂತ ವ್ಯಕ್ತಿ ಆಗಿದ್ದಾರೆ ಎಂಬುದು ಹೇಳುವುದಕ್ಕೆ ಬಹಳ ಸಂತೋಷವಾಗುತ್ತೆ ನೋಡಿ ಅವರು ನನಗೆ ಮೂರ್ನಾಲ್ಕು ಸಲ ಹೇಳಿದ್ರು ಆಫೀಸ್ಗೆ ಬನ್ನಿ ಫ್ರೀ ಇದ್ದಾಗ ಅಂತ ಆದ್ರೆ ನನ್ಗೆ ಸಮಯ ಸಿಗ್ಲಿಲ್ಲ ಹೋಗ್ಲಿಕ್ಕೆ ನೋಡಿ ಆದ್ರೆ ನಾನು ಕರ್ದಕ್ಕ ಕರೆದಾಗ ಹತ್ತು ನಿಮಿಷದೊಳೆ ಅವರು ಬಂದಿದ್ದಾರೆ ನಾನು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಏನೆಲ್ಲ ಆಗ್ತದೆ ಹೇಳಿ ಯಾವಾಗ್ಲೂ ಹದಿನೈದು ದಿವಸ ಹೋಗಿ ಎಲ್ಲ ನೋಡ್ತೇನೆ ಅಲ್ಲಿ ಏನಾದ್ರು ತಪ್ಪು ಸಿಕ್ಕಿದ್ರೆ ಅವರನ್ನ ಕರ್ದು ವಿಚಾರಿಸಿ ಅಲ್ಲಿ ಹೇಳ್ತೇನೆ ನಾನು ಮುಂಚೆ ಕಾಲಲ್ಲಿ ಮಾತಾಡೋಗಿ ಹೇಳಿದ್ದೆ ಜನರು ಅಲ್ಲಿ ಹೋಗಿ ವಿಚಾರಿಸಿ ನೋಡಬೇಕು ಆಗ ಅದು ಸುಧಾರಿಸ್ತದೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಅದೇನು ಸುಧಾರೋದಿಲ್ಲ ಅಂತ ಅದು ನಿಜ ನಾನು ಮಾಡಿದ್ದೇನೆ ಅದು ಹೋಗ್ತಾ ಇದ್ದೇನೆ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದೆ ಓಕೆ ಪಿರ್ ಮೊಹಮ್ಮದ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ ಪಿರ್ ಮೊಹಮ್ಮದ್ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ನಮಸ್ತೆ ಅವರು ಕೂಡ ತಮ್ಮ ಕೆಲಸಗಳ ಬಗ್ಗೆ ಅಂದ್ರೆ ಎಲ್ಲೋ ಒಂದು ಕಡೆ ಜನ ಕೇವಲ ಕಾರ್ಮಿಕರು ಮಾತ್ರ ಅಲ್ಲ ಸಮಾಜ ತಮ್ಮನ್ನು ನೋಡ್ತಾ ಇದೆ ಎಲ್ಲ ಒಳ್ಳೆಯ ಕೆಲಸ ಪ್ರತಿಯೊಬ್ಬರ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳನ್ನು ಜನ ಗುರುತಿಸುತ್ತೆ ಅನ್ನುವಂಥದ್ದು ಈ ಇಬ್ಬರು ಕರೆ ಪ್ರಥಮವಾಗಿ ಫೋನ್ ಮಾಡಿದವರು ಇದಕ್ಕೆ ನಮ್ಮ ವಾಹಿನಿ ನೋಡ್ತಾ ಇರುವಂಥ ಎಲ್ಲ ಹೋಟೆಲ್ ಕಂಪನಿ ಫ್ಯಾಕ್ಟ್ರಿಗಳು ಹಾಗೂ ಹಲವಾರು ಇದರಲ್ಲಿ ಅವ್ರು ಹೇಳಿರುವಂಥದ್ದು ಬಹಳ ಉತ್ತಮವಾದ ಒಂದು ಸಲಹೆ ದಯವಿಟ್ಟು ಆ ಮಕ್ಕಳಿಗೆ ಬರೀ ಎರಡು ತಿಂಗಳು ಕೆಲಸ ಮಾಡ್ತಾರೆ ಅಥವಾ ಒಂದು ತಿಂಗಳು ಕೆಲಸ ಮಾಡ್ತಾರೆ ಅವರು ಓದೋದಕ್ಕಾಗಿ ಮಾಡ್ತೇವೆ ನಿಮಗೆ ಅಷ್ಟೊಂದು ಅವರ ಮೇಲೆ ಅನುಕಂಪ ಇದ್ದದ್ದೇ ಹೋದಾದರೆ ಆ ಓದುವಿನ ಪುಸ್ತಕ ಏನಿದೆಯೋ ಅದನ್ನು ಕೊಡಿ ನಿಮ್ಮ ಸಂಸ್ಥೆಯಿಂದ ಕೊಡಿ ಅದು ಅವರು ಭಾಳ ಬೆಳಗ್ದಂಗೆ ಆಗ್ತದೆ ಅವರನ್ನು ನೀವು ಕೆಲಸಕ್ಕೆ ಸೇರಿಸ್ಕೊಂಡು ಕೆಲಸದ ರುಚಿ ತೋರಿಸಿ ಅಥವಾ ಅವ್ರಿಗೆ ಏನಾದರೂ ಅನಾಹುತ ಆಗುವುದೋ ಅಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಯಾಕಂದರೆ ಅವರು ಚಿಕ್ಕ ಮಕ್ಕಳಾಗಿರ್ತಾರೆ ಅನಾಹುತ ಆಗೋದೋ ಅದಕ್ಕೆ ಕಾರಣರಾಗದೇನೆ ನಿಮಗೆ ಅವರ ಮೇಲೆ ನಿಜವಾದ ಅವರು ಓದಲಿ ನಮ್ಮ ದೇಶದ ಪ್ರಜೆಗಳಾಗಲಿ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದು ನಿಮಗೆ ಭಾವನೆ ಇದ್ದರೆ ಅವರಿಗೆ ಪುಸ್ತಕನ ಅಥವಾ ಓದುವಂಥ ಒಂದು ಖರ್ಚನ್ನು ಒಂದು ಕೊಡುವಂಥ ಕೆಲಸನ ನೀವು ಮಾಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸದಲ್ಲಿ ತೊಡಗಿಸ್ಕೋಬೇಡಿ ತೊಡಗಿಸ್ಕೊಂಡಿದ್ದೇ ಹೋದರೆ ನಮ್ಮ ಅವರು ಆತ್ಮೀಯರು ಪ್ರಥಮವಾಗಿ ಫೋನ್ ಮಾಡಿದ್ರು ಅವರು ನನಗೆ ಹೆಸರು ಅವರದು ಇಲ್ಲ ನಾನು ಖಂಡಿತವಾಗಿಯೂ ನಾಳೆಯಿಂದನೇ ಎಲ್ಲ ಇದಕ್ಕೆ ಭೇಟಿ ಕೊಡ್ತೇವೆ ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಒಂದು ಕಡೆಗೂ ನಮ್ಮ ಎಲ್ಲ ಸಂಘಟನೆಗಳು ಹೇಳ್ತೇವೆ ನಾಳೆಯಿಂದನೇ ಅಲ್ಲಿ ಹೋದವಾಗ ಅಂದ್ರೆ ಅದೇ ಉದ್ದೇಶಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು ಹೋದವಾಗ ಎಲ್ಲಿ ಯಾರು ಮಕ್ಕಳಿದ್ದಾರೆ ಎಲ್ಲಿದ್ದಾರೆ ನೋಡಿ ಬಿಟ್ಟು ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಅದನ್ನು ಹಸ್ತಾಂತರ ಮಾಡೋ ಕೆಲಸ ಅಲ್ಲ ಈಗ ಒಂದು ಇನ್ನೊಂದು ನಾವು ಗಮನಿಸಬೇಕು ಈ ದುಡಿಯುವ ಮಕ್ಕಳು ಇದಾರಲ್ಲ ಅವರು ಕಾರ್ಮಿಕರಾಗಿ ಕೆಲಸ ಮಾಡಲ್ಲ ಅವರು ಅವ್ರನ್ನ ಏನು ಮಾಡ್ತಾರೆ ಅಂದರೆ ಕೆಲವು ಸಲ ಮನೆಯಲ್ಲಿ ಅತ್ಯಂತ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅವರು ಬೇರೆಯೊಬ್ಬರ ಕೈಯಿಂದ ಧರ್ಮದ ಹಣಕ್ಕೆ ಅಪೇಕ್ಷೆ ಪಡೆದೇ ನಾನು ದುಡಿಬೇಕು ನಾನು ಸಂಪಾದನೆ ಮಾಡಬೇಕು ನನ್ನ ಶಾಲೆಯ ಖರ್ಚುಗಳನ್ನ ಕೊಡಬೇಕು ಅಂತ ಸಾಕಷ್ಟು ಸ್ವಾಭಿಮಾನಿ ಮಕ್ಕಳು ಅದು ಖಂಡಿತವಾಗಿ ಹೋದ್ ಸರ್ ಅದನ್ನ ನಾನು ಅಗ್ರಿ ಆಗ್ತೇನೆ ಯಾಕಂದ್ರೆ ಹೇಳಿದಾಗ ನಮಗೆ ನಾವು ಈ ಕಾರ್ಮಿಕರು ಬಹಳ ಜನ ನಾವು ಕಾರ್ಮಿಕರ ಮಕ್ಕಳಿಗೆ ನೀವು ಹೋಗಿ ಅಂತ ಹೇಳಿದ ತಕ್ಷಣ ನಮಗೆ ಎದುರಾಗುವ ಮೊದಲ ಪ್ರಶ್ನೆನೇ ಇದು ನಾವು ದುಡ್ಕೋತೀತಾ ಇದ್ದೀವಿ ನಾವು ಕಳತನ ಮಾಡಬೇಕಾ ಹಾಗೆ ಅಂತ ಇದು ಬರ್ತದೆ ಆದರೆ ಸರ್ ನಾವು ಆ ಮುಲಾಜಿಗೆ ಜಾಸ್ತಿಯಾಗಿ ಈಗ ಕಾನೂನಲ್ಲಿ ಕೆಲವು ಕಟ್ಟು ನಿಟ್ಟನ್ನು ಇದು ಮಾಡ್ತಾ ಇದ್ದಾರೆ ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಅಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಅಂತ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡೆದು ಬರೋ ಸ್ವಲ್ಪ ಕಷ್ಟನೇ ಆಗ್ತದೆ ನಿಜ ಹಾಗಂತೇಳ್ಬಿಟ್ಟು ಇಲ್ಲಿ ಅಡ್ಡದಿಡ್ಡಿ ಪಾರ್ಕಿಂಗ್ ಮಾಡಿದ್ದು ಹೋದ ರಸ್ತೆಯಲ್ಲಿ ಓಡಾಡೋನಿಗೆ ತೊಂದರೆ ಆಗ್ತದೆ ಹಾಗೆ ಇವತ್ತು ನಾವು ಆ ಒಂದು ಇದಕ್ಕೆ ಕಟ್ಟು ಬಿದ್ದಿದ್ದಕ್ಕೇನೆ ಅಯ್ಯೋ ಅವರು ಅವರು ಚಿಕ್ಕ ಮಕ್ಕಳು ಆದರೂ ಪರವಾಗಿಲ್ಲ ದುಡ್ಕೊ ತಿಂತೀವಿ ಅಂತಾರೆಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಕ್ಕೇನೆ ನಮ್ಮ ಇಂಡಿಯಾ ಆದಷ್ಟು ಹಿಂದಿನ ಒಂದು ಸ್ನಾಲಿನಲ್ಲಿ ನಿಲ್ಲುವಂಥ ಒಂದು ಸ್ವಲ್ಪ ಹಿಂದೆ ಇದಾಗುವಂಥದ್ದು ಕಾರ್ಮಿಕ ವರ್ಗ ಹಿಂದೆ ಆಗುವಂಥದ್ದು ಬಂದಿದೆ ಅದೇ ಅವರಿಗೆ ದಿನ ಹೋಗೇ ಹೋಗ್ತದೆ ತಂದೆ ತಾಯಿಗಳು ದುಡಿದು ಮಕ್ಕಳನ್ನು ಸಾಕೇ ಸಾಕ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಹಾಗೆ ಆಗ್ತದೆ ಯಾಕಂದರೆ ಸರ್ಕಾರದ ಸೌಲಭ್ಯ ಹಲವಾರಿದೆ ಇವತ್ತಿನ ದಿನಗಳಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಸೇರಿಸಿ ನಾವು ಇದು ಮಾಡಬೇಕು ಅನ್ನೋಂಥದ್ದು ಬಹಳ ರೇರ್ ಎಲ್ಲೋ ನೂರಕ್ಕೆ ಒಂದಿರ್ಬೋದು ಮೋಸ್ಟ್ಲಿ ಹಲವಾರು ಸೌಕರ್ಯಗಳು ಸರ್ಕಾರಗಳಿಂದ ಸಿಗ್ತಾ ಇದೆ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅದೇ ಸಿಗ್ತಾ ಇದೆ ಮತ್ತೆ ಕೆಲವು ಡೋನರ್ಸ್ಗಳಿದ್ದಾರೆ ಅಂದ್ರೆ ಹಲವಾರು ದೊಡ್ಡ ದೊಡ್ಡ ಸಮಾಜ ಸೇವಕರು ಇದ್ದಾರೆ ಇವತ್ತು ಪ್ರತಿ ಶಾಲೆಗಳಿಗೆ ಸಂಬಂಧಪಟ್ಟಾಗ ಅಲ್ಲಿಯ ಸ್ಥಳೀಯರು ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾ ಇದ್ದಾರೆ ಈಗೆಲ್ಲ ಇರುವಾಗ ಇದೊಂದು ಇದು ಬಹಳ ಒಂದು ಈ ನೆಪ ಅವರು ಕೊಡಬಾರ್ದು ನೆಪ ಕೊಡಬಾರ್ದು ಯಾಕೆ ಅಂತ ಹೇಳಿದ್ರೆ ಈ ಒಂದು ನಿರ್ಧಾರ ತಗೊಳ್ತಾ ಇರೋದು ಅವರು ಉದ್ದಾರಕ್ಕಾಗಿ ವಿನಃ ಕಾರ್ಮಿಕರು ಮತ್ತು ದೇಶದ ಉದ್ದಾರಕ್ಕಾಗಿ ವಿನಃ ಯಾವುದೇ ಸ್ವಾರ್ಥ ಇಲ್ಲ ಅದರಲ್ಲಿ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಉಂಟು ನಿಮಗೆ ಪ್ರೈವೇಟ್ನಲ್ಲಿ ಓದಲಿಕ್ಕಾಗಿಲ್ಲ ಅಂದ್ರೆ ಗೌರ್ಮೆಂಟ್ನಲ್ಲಿ ಓದಿ ಅದರಲ್ಲೂ ಆರ್ ಟಿ ಐ ಈ ಥರ ಎಲ್ಲ ಇದೆ ಅದನ್ನ ಹಾಕಿ ಸಿಗ್ತದೆ ನೀವು ನಮ್ಮಲ್ಲಿ ನಮ್ಮ ಜನಗಳಲ್ಲಿ ಕಾರ್ಮಿಕರಲ್ಲಿ ಒಂದು ಸಮಸ್ಯೆ ಇದೆ ಸರ್ ನಮ್ಗೆ ಏನು ಸಿಗ್ತದೆ ಅನ್ನೋ ಒಂದು ಲೇಜಿತನ ಅಯ್ಯೋ ಅದೆಲ್ಲ ಬಿಡಿ ಸರ್ ದೊಡ್ಡೋರಿಗೆ ಮಾತ್ರ ನಮ್ಗೆಲ್ಲ ಸಿಗ್ತದೆ ಯಾಕೆ ಸರ್ ಮಾಧ್ಯಮದವರು ನೀವು ಎಷ್ಟು ಜನಕ್ಕೆ ಸಹಕಾರ ನೀಡಸಿದಿರಿ ಎಷ್ಟು ಜನಕ್ಕೆ ನೀವು ಇದ್ ಮಾಡಿದೀರಾ ಸಂಘಟನೆಗಳು ಎಷ್ಟು ಜನ ಮಾಡಿದಾರೆ ಅದನ್ನ ಉಪಯೋಗಿಸ್ಕೋಬೇಕಷ್ಟೇ ಅದಕ್ಕೆ ಹೋಗೋದೇ ಕಷ್ಟ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಸರ್ ಶ್ರೇ ಈಗ ನೀವು ಆವಾಗ ಒಂದು ಹೇಳಿದ್ರಿ ಯೋಗೀಶ್ ಅವರು ಕೂಡ ಅದನ್ನ ಹೇಳಿದ್ರು ಎಲ್ಲ ಒಂದು ಕಡೆ ಬೇರೆಯವರ ಅಡಿಯಾಳಾಗಿ ನಾವು ಕ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇನ್ನೊಬ್ಬರಿಗೆ ಇನ್ನೊಬ್ಬರ ಕಡೆಯಿಂದ ಹಣ ತಗೊಂಡ್ರೆ ಅನ್ನುವಂಥದ್ದು ನೀವು ಅದ್ರ ಮೊದಲಿಗೆ ಒಂದು ಮಾತೀರಿ ನನ್ನ ಅವ್ರು ಹೇಳಿದಾಗ ನನಗೆ ಅದು ಫ್ಲಾಶ್ ಡೊನೇಷನ್ ವಿಷಯದ ಏನು ಹೇಳಿದ್ರಿ ನಾವು ಕೈಯಿಂದ ಹಾಕ್ಲಿಕ್ಕೆ ಆಗಲ್ಲ ಬೇರೆಯವ್ರಿಗೆ ಏನಾದರೂ ಕೊಡ್ತಾರೆ ಕೊಟ್ಟಾಗ ಎಲ್ಲ ಒಂದು ಕಡೆ ಆ ಕೊಟ್ಟವರು ಕೂಡ ಎಲ್ಲ ಒಂದು ತಪ್ಪು ಮಾಡಿದಾಗ ನಿಮ್ಮ ಪ್ರತಿಕ್ರಿಯೆ ಹೇಗೆ ಅದು ನನ್ನ ಸ್ವಂತ ಅಣ್ಣ ಆದ್ರೂ ಸರಿ ನೀವು ಕೊಡೋದು ಹಣ ಕೊಡುವಂಥದ್ದು ಡೊನೇಷನ್ ಅದು ನನಗೆ ಕೊಡೋದಲ್ಲ ನನಗೆ ಕೊಟ್ಟರೆ ಮಾತ್ರ ನಾನ್ ಮುಲಾಜ್ ಮಾಡ್ಬೇಕಾಗ್ತದೆ ನನಗೆ ಕೊಡದೆ ನೀವು ಸಹ ಕೊಟ್ಟಿದ್ದು ಜನ ನೀವು ಬೇರೆಯವ್ರಿಗೆ ಕೊಟ್ಟಿದ್ದು ಅದು ಅಲ್ಲಿ ಹೋಯ್ತು ನಾನ್ ಯಾಕೆ ಮುಲಾಜ್ ಮಾಡ್ಬೇಕು ಆ ಮುಲಾಜ್ ಅನ್ನುವ ಪ್ರಶ್ನೆನೇ ಇಲ್ಲ ಒಂದು ಸ್ವಲ್ಪ ಮುಲಾಜಿನ ಇದಿದೆ ಅಂದ್ರೆ ಅವರಿಂದ ಒಂದು ಹತ್ತು ಪೈಸೆ ಕೂಡ ತೊಗೊಳ್ಳೋದಿಲ್ಲ ಯಾಕೆಂದ್ರೆ ನಾವು ಅದರಲ್ಲಿ ಏನು ತೊಗೊಳ್ತೇವೋ ನಾವು ಈಗ ಈ ಸಲ ಬುಕ್ಕು ಕೊಡೋರಿಗೆಲ್ಲ ಕೆಲವರು ನಾವು ನಿಮಗೆ ಇದು ಮಾಡ್ತೇವೆ ನೀವು ಮಾಡುವ ಕಾರ್ಯಕ್ಕೆ ಅಂತ ಬಿಟ್ಟು ಈಗಾಗಲೇ ಹೇಳ್ತಾ ಇದ್ದಾರೆ ಅವ್ರಿಗೆ ನಾವು ಹೇಳ್ತಾ ಇದ್ದೇವೆ ವಸ್ತುವನ್ನು ಕೊಡಿ ಹಣದ ರೂಪದಲ್ಲಿ ಕೊಡಬೇಡಿ ನಿಮಗೆ ಲೆಟ್ರಲ್ಲಿ ಕೂಡ ನಾವು ಕೊಡ್ತೇವೆ ಇಷ್ಟು ವಸ್ತು ಬಂದಿದೆ ಎಷ್ಟು ಪೆನ್ ಬಂದಿದೆ ಎಷ್ಟು ಪೆನ್ಸಿಲ್ ಬಂದಿದೆ ಅಂತ ಕೊಡ್ತೇವೆ ಅಲ್ಲೂ ಕೂಡ ಅಷ್ಟೇ ಇಂಥವರೇ ಕೊಟ್ಟಿರೋದು ಕೊಡುವವನು ಅವರು ತಗೊಳ್ಳೋರು ಅವರು ಕೊಡುವ ಸಮಯದಲ್ಲಿ ನಾವು ಫ್ರೀ ಮಾಡ್ಕೊಂಡು ಹೋಗೋದು ನಮ್ಮ ಸೇವೆ ಅಷ್ಟೇ ಓಕೆ ಈಗ ಇನ್ನೊಂದು ಈಗ ನಾವು ಏನು ನೀವು ಮಾತಾಡ್ತಾ ಇದ್ರಿ ಕಾನೂನಿನ ರೀತಿಯಲ್ಲಿ ಹೀಗೆ ಮಕ್ಕಳು ಕೆಲಸ ಮಾಡಬಾರ್ದು ಅದಕ್ಕೆ ಸಂಬಂಧಪಟ್ಟ ನಾವು ವೀಕ್ಷಣೆ ಮಾಡ್ತೇವೆ ಸೊ ಅಲ್ಟಿಮೇಟ್ ನೀವು ಈಗ ಅಲ್ಲಿ ಮಾಡ್ತಾ ಇದ್ದಾರೆ ಅಂತಂದಾಗ ಕಾನೂನಿನ ಪ್ರಕಾರ ಅವರನ್ನ ನೀವು ಬಾಲಮಂದಿರಗಳಿಗೆ ಮಂದಿರಗಳಿಗೆ ಕಳಿಸಬೇಕು ಹೌದು ಸೊ ಅಲ್ಲಿಯ ಕಾನೂನಿನ ತೊಡಕು ನಿಮಗೆ ಗೊತ್ತೇ ಇದೆ ಅಲ್ಲಿ ಅಪ್ಪ ಅಮ್ಮ ಯಾರು ಬಂದ್ರು ಮತ್ತೆ ಪುನಃ ಪ್ರೊಸೆಸಿಂಗ್ ಆಗಿ ಅವರು ಇಲ್ಲಿಂದ ಕರ್ಕೊಂಡು ಹೋಗಿ ಅಪ್ಪ ಅಮ್ಮನಿಗೆ ಕೊಡೋದಿಲ್ಲ ಅವರು ಸೊ ಅವರು ಇಲ್ಲಿ ಇಟ್ಕೊಳ್ತಾರೆ ಮತ್ತೆ ಯಾವುದೋ ಪುನರ್ವಸತಿ ಕೇಂದ್ರಕ್ಕೆ ಕಳಿಸ್ತಾರೆ ಈ ನಿಜವಾಗ್ಲೂ ಬಾಲ ಕಾರ್ಮಿಕರಾಗದೆ ಸ್ವಾಭಿಮಾನದ ದುಡಿಮೆಗೆ ಬಂದು ನಾನು ಅದು ಯಾಕಂದ್ರೆ ಇಂದಿನ ಕಾಲದಲ್ಲಿ ಇಂಜಿನಿಯರ್ಸ್ ಆದವರು ಡಾಕ್ಟರ್ಸ್ ಆದವರು ಎಲ್ಲರೂ ಈ ರೀತಿ ಬೇರೆ ಬೇರೆ ಜೊತೆ ಕೆಲಸ ಮಾಡಿ ಅವರ ಸಂಪಾದನೆಯಿಂದ ನೀವು ಹೇಳ್ತಾ ಇರೋದು ವ್ಯಾಲ್ಯೂಬಲ್ ಪ್ರಶ್ನೆ ಆದ್ರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರ್ ನಾವು ಒಬ್ರು ಇಂಜಿನಿಯರ್ ಒಬ್ರು ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟೈಮ್ ನಲ್ಲಿ ಇತ್ತು ಪಿರಿಡ್ ಈಗಿನ ಮಕ್ಕಳ ಪರಿಸ್ಥಿತಿ ಬೇರೆ ರೀತಿ ಇದೆ ಇದು ನೋಡಿದ್ದೇ ಹೋದ್ರೆ ಇವರು ಇದ್ರಲ್ಲೇ ಹೋಗ್ತಾರೆ ಬಟ್ ಇವಾಗ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ಆಗ್ಲೇಬೇಕಂತ ಇದೆ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲದ್ರಿಂದ ವಂಚನೆ ಒಳಗಾಗ್ತಾರೆ ವಂಚ ವಂಚಿತರಾಗ್ತಾರೆ ಮತ್ತೆ ಸರ್ ನಾವೀಗ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಹೌದು ನಿಜ ಆದರೆ ಎಷ್ಟು ಜನ ಪೋಲಿ ಪುಡಾರಿಗಳಾಗಿ ಕುಡ್ಕೊಂಡು ಇದು ಮಾಡಿಕೊಂಡು ಅವರ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಅಂತ ನೋಡಿದರೆ ನೀವು ಇಂಜಿನಿಯರು ಮತ್ತು ಡಾಕ್ಟರ್ ಆಗಿದ್ದರಲ್ಲಿ ನೂರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ಇಂಜಿನಿಯರು ಡಾಕ್ಟರ್ ಆಗಿದ್ದಾರೆ ತೊಂಬತ್ತು ಜನ ಏನಾಗಿದ್ದಾರೆ ಅಂತೇಳಿದರೆ ಸಾಮಾನ್ಯ ಕುಡಿತಕ್ಕ ದಾಸನಾಗಿಯೋ ಅಥವಾ ಬಿನ್ಯಾವುದೋ ಕೆಟ್ಟ ಇದಕ್ಕಾಗಿಯೋ ಅದರಲ್ಲಿ ಹೋದವರೇ ಜಾಸ್ತಿ ಇದ್ದಾರೆ ಅವಿದ್ಯಾವಂತರಾಗಿ ಯಾಕೆಂದ್ರೆ ಇವತ್ತು ನಮ್ಮ ಜನ ನೋಡ್ಬೋದು ಎದುರುಗಡೆ ಬಂದು ಒಂದು ಮೈಕ್ ಇಡ್ಕೊಂಡು ಮಾತಾಡ್ರಿ ಅಂತ ಹೇಳಿದ್ರೆ ಹಿಂದೆ ಟಾಕ್ತಾರೆ ಕಾರಣ ಒಂದೇ ಅವರಲ್ಲಿರುವ ಭಯ ಆತಂಕ ಅದು ಅದನ್ನೆಲ್ಲ ಮೆಟ್ಟಿ ಅವಾಗ ಈಗ ಏನಾದರೂ ಒಂದು ದೇಶ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಪ್ರಶ್ನೆ ಇರ್ಬೇಕು ಈಗ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಅಥವಾ ನಾವು ಯಾರೋ ಒಂದು ಪ್ರಶ್ನೆ ಮಾಡ್ತೀವಿ ಯಾಕೆ ಈ ತಪ್ಪು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಆ ತಪ್ಪು ಯಾಕೆ ಮಾಡಿದ್ರಿ ಅಂತ ಕೇಳುವವನು ಹುಟ್ಟಬೇಕು ಅದು ಹುಟ್ಟುವವರೆಗೆ ಇದು ಇದೇ ರೀತಿ ನಡೀತಾ ಇರ್ತದೆ ಅದು ಹುಟ್ಟಬೇಕು ಅಂತ ಹೇಳಿದರೆ ಇವರು ಬುದ್ಧಿವಂತರಾಗಿ ವಿದ್ಯಾವಂತರ ಆಗಲೇಬೇಕು ನಾನು ಸರ್ ಬೇರೆಯವರಿಗೆಲ್ಲ ನನ್ನ ನಾನು ಎಲ್ರಿಗೂ ನಾನು ಹೇಳ್ಕೊತೀನಿ ಯಾಕಂದರೆ ನನ್ನ ನೊಂದಿರೋದಂಥ ಒಂದು ಮನಸ್ಸನ್ನು ನಾನು ಹೇಳ್ತೀನಿ ನಾನು ಓದಿರೋದು ಬರೀ ಏಳನೇ ಕ್ಲಾಸು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರುವಂಥದ್ದು ನಾನು ಇವತ್ತು ನನಗೆ ಒಂದು ಸಮಯದಲ್ಲಿ ಎಷ್ಟು ನೋವಾಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಒಂದೊಂದು ಸಮಯದಲ್ಲಿ ಭಾಳಷ್ಟು ನೋವಾಗ್ತದೆ ಛೇ ಇನ್ನು ಓದಿದರೆ ನಾನು ಇನ್ನೂ ಏನೋ ಹೀಗೆ ಇರ್ಬೋದಿತ್ತು ಓದಿತ್ತು ಅನ್ನಿಸ್ತದೆ ಆದರೆ ನಮ್ಮ ಆ ನೋವು ನಮಗೆ ಅವತ್ತು ನನ್ನ ಅಣ್ಣ ಸ್ವತಃ ಅಣ್ಣ ಹೇಳಿದ್ದ ಈಗ ನಮಗೆ ಅಂದರೆ ಅದೇ ಪರಿಸ್ಥಿತಿಯ ಸಂಕೋಲನೂ ಇತ್ತು ನಾವು ಹೇಗೋ ಒಂದು ಓದ್ಬೋದಿತ್ತು ಅವಾಗ ಒಂದು ಮನ್ಸಿದ್ದಿದ್ರೆ ಅದು ಮನಸ್ಸು ಸ್ವಲ್ಪ ಕೈ ಕೊಡ್ತು ಬಿಡಿ ಅವತ್ತು ಹೇಳಿದಾಗ ನಾನು ಅಂದ್ಕೊಂಡೆ ಇವನೇನಪ್ಪ ಪೇಟೆಯಿಂದ ಹೋಗಿ ಬಂದ ಶೂಟು ಬೂಟು ಹಾಕೋ ಬದ್ಕೊಂಡು ನನಗೆ ಹೇಳ್ತಾ ಇದ್ದಾನೆ ಈ ರೀತಿ ಅಂತೇಳಿ ನಮ್ಗೆ ಗೊತ್ತಿಲ್ಲದಿದ್ದ ಅನಿಸಿತ್ತು ಆದರೆ ಇವತ್ತು ಆ ಸ್ಟೇಜಿಗೆ ನಾವು ಬಂದಿದ್ದೇವೆ ನಮಗೆ ನಿಜವಾಗೂ ಇದ್ರ ಬಗ್ಗೆ ಬಹಳ ಭಾವುಕತೆ ಬರ್ತದೆ ಯಾಕಂದ್ರೆ ನಾನು ಓದ್ಬೇಕಿತ್ತು ನಾನೆಲ್ಲೋ ತಪ್ಪು ಮಾಡಿದೆ ಅನ್ಸುತ್ತೆ ನಾನು ಇನ್ನೂ ತಿಳ್ಕೊಳ್ಳೋದಿತ್ತು ಇನ್ನೂ ಏನೇನೋ ಇದು ಮಾಡೋದಿತ್ತು ನಾಲ್ಕು ಜನ ಎದುರುಗಡೆ ನಾನು ನಿಂತು ಮಾತಾಡುವಂಥ ಶಕ್ತಿ ಬರ್ತಾ ಇತ್ತು ನನಗೆ ಇನ್ನೂ ಯಾಕೆಂದರೆ ಇದು ದೇಶ ಕಲ್ಸಿರೋದು ನಿಮ್ಮ ಹತ್ರ ಕೊಟ್ಟಿರುವಂಥದ್ದು ಭಾಷೆ ಇನ್ನೂ ನಾನು ಅದನ್ನು ತಿಳ್ಕೊಬೋದಿತ್ತು ಇನ್ನೂ ಜ್ಞಾನ ಬೇಕು ಜ್ಞಾನದಲ್ಲಿ ಈಗ ನಾವು ಬೇರೆಯವ್ರನ್ನ ಫಾಲೋ ಮಾಡ್ತಾ ಇದ್ದೇವೆ ನಮಗೆ ಸ್ವತಃ ಒಂದು ಜ್ಞಾನ ಇದ್ದಿದ್ರೆ ಎಷ್ಟು ಒಳ್ಳೇದಿತ್ತು ಈ ಒಂದು ಇದು ನೋವು ನನಗೆ ನನ್ನಲ್ಲಿ ನನ್ನಲ್ಲಿ ಸ್ವತಃ ನನ್ನಲ್ಲಿದೆ ಆ ಒಂದು ಪರಿಸ್ಥಿತಿ ನನ್ನ ಕಾರ್ಮಿಕ ಮಕ್ಕಳಿಗೆ ಬರಬಾರ್ದು ಯಾವುದೇ ಕಾರಣಕ್ಕೂ ಅಂತ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಅವರು ವಿದ್ಯಾವಂತರ ಆಗಲೇಬೇಕು ಎಸ್ ಎಸ್ ಈಗ ರವಿ ರವಿಶಂಕರ್ ಈಗ ನಿಮ್ಮ ಇಷ್ಟು ವರ್ಷ ಮೂರು ವರ್ಷದ ಈ ಹೋರಾಟಗಳಲ್ಲಿ ಬಹಳ ಒಂದು ಒಳ್ಳೆಯ ಸಮಸ್ಯೆ ಪರಿಹಾರದ ಉದಾಹರಣೆಗಳು ಯಾವುದು ಹೋರಾಟದ ಹೋರಾಟ ತಮ್ಮ ನೆನಪಿನಲ್ಲಿರುವಂಥದ್ದು ಸರ್ ಬಹಳ ಒಳ್ಳೆಯ ಉದಾಹರಣೆ ಕಾರ್ಮಿಕರಿಗೆ ಹೋರಾಟದಲ್ಲಿ ಸರ್ ನನಗೆ ನೆಮ್ಮದಿ ತಂದಿರುವಂಥದ್ದು ಅಂದರೆ ಸ್ವಲ್ಪ ತೃಪ್ತಿ ತ ತಂದಿರುವಂಥದ್ದು ಅಂದರೆ ನನಗೆ ಅಜ್ಜರ್ ಕಾಡು ಹಾಸ್ಪಿಟಲ್ನಲ್ಲಿ ಹ್ಞೂ ಓಕೆ ಇದು ನಮ್ಮ ಚರ್ಚೆಯಿಂದ ಮುಂದುವರಿಸೋಣ ಹಲೋ 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 ಕಟ್ಟಾಯ್ತು ಸರ್ ಹೇಳಿ ಅಜ್ಜರ್ ಕಾಡು ಹಾಸ್ಪಿಟಲ್ನಲ್ಲಿ ಅಲ್ಲಿಯ ಒಂದು ಬಣ್ಣ ಒಂದು ಸುಣ್ಣ ಬಣ್ಣ ಇರಲಿಲ್ಲ ಅಲ್ಲಿ ಅಲ್ಲಿ ವ್ಯವಸ್ಥೆಗಳೇ ಇರಲಿಲ್ಲ ನಾವು ಅವತ್ತಿನ ದಿವಸ ನಾವು ಒಬ್ಬರೇ ಹೋಗಿರಲಿಲ್ಲ ತುಳುನಾಡ ರಕ್ಷಣಾ ವೇದಿಕೆ ಚಿತ್ರರಂಜನ್ ದಾಸ್ ಶೆಟ್ಟಿ ಅವರು ಅವ್ರನ್ನು ಕೂಡ ನಾವು ಜೊತೆಗೆ ಹೋದ್ವಿ ಬನ್ನಿ ಸರ್ ಅಲ್ಲಿ ಇದ್ದೀವಿ ಅಂದ್ವಿ ಬಂದ್ರು ಪಾಪ ಅಂದರೆ ನಾವೆಲ್ಲ ಒಂದು ಸ್ವಲ್ಪ ಒಗ್ಗಟ್ಟಿಂದ ಇರೋದರಿಂದ ಆಗಿದೆ ಹೋದಾಗ ಅಲ್ಲಿ ನೋಡಿದರೆ ಒಂದು ಬೆಡ್ಶೀಟ್ಗಳು ಕೂಡ ಸರಿ ಇರಲಿಲ್ಲ ಎಲ್ಲ ಮಾಧ್ಯಮಗಳಿಗೆ ನಾವು ತೋರಿಸಿದ್ದೀವಿ ಹೀಗಿದೆ ಇಂಥ ಪರಿಸ್ಥಿತಿ ಇದೆ ಅಂತ ಅವಾಗ ಸಚಿವರು ಬಂದಾಗ ಸಚಿವರಿಗೆ ಒಂದು ಸಲ ಮನವಿ ಕೊಟ್ಟು ಎರಡನೇ ಸಲ ದಿಗ್ಬಂಧನ ಕೂಡ ಹಾಕಿದ್ವಿ ಯು ಟಿ ಖಾದರ್ ಅವರು ಅವಾಗ ಆರೋಗ್ಯ ಸಚಿವರಾಗಿದ್ದರು ಅದಾಗಿ ಒಂದು ವಾರದಲ್ಲಿ ನಾವು ಏನು ಮಾಡಿದ್ವಿ ಅದಕ್ಕೂ ಬಗ್ಲಿಲ್ಲ ತಕ್ಷಣ ಏನು ಮಾಡಿದ್ವಿ ಅಲ್ಲಿ ಉಪವಾಸ ಕೂರ್ತೇವೆ ಅಂತ ಕೂತ್ವಿ ಯಾಕಂದರೆ ನಮ್ಗೆ ಅದು ಮಾಡಿಸಲೇಬೇಕು ಕೂತವಾಗ ಕರೆಕ್ಟು ಒಂದು ವಾರಕ್ಕೆ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು ಹಾಸ್ಪಿಟ್ಲಿಗೆ ಅದು ಒಂದು ನಮಗೆ ಒಂದು ದೊಡ್ಡ ಜಯ ಅದಾದ ನಂತರ ಇವತ್ತು ಏನು ನೀವು ಪೊಲೀಸ್ ಚೌಕಿಗಳಿದಾವೆ ಆ ಪೊಲೀಸ್ ಚೌಕಿಗಳು ಒಬ್ಬ ಪೊಲೀಸ್ ಅಧಿಕಾರಿ ಬಿಸಿಲಿನಲ್ಲಿ ಆ ಗಾಳಿಯಲ್ಲಿ ಇಟ್ಕೊಂಡದ್ದು ನೋಡಿ ಒಂದಿನ ನಾನೇ ಸ್ವತಃವಾಗಿ ಹೋಗುವಾಗ ಯಾಕಂದ್ರೆ ನನಗೆ ಎರಡು ನಿಮಿಷಕ್ಕೆ ತಲೆ ಸುತ್ತು ಬಂತು ಆ ಮನುಷ್ಯ ಬೆಳಗ್ಗೆಯಿಂದ ಅಲ್ಲಿದ್ದಾರೆ ಅವ್ರನ್ನ ನೋಡಿ ತಕ್ಷಣ ಅದೇ ದಿನ ಆಫೀಸಿಗೆ ಹೋಗ್ಬಿಟ್ಟು ಲೇಟ್ ಬರೆದು ನಮ್ಮ ಎಸ್ ಪಿ ಯವರು ಇದ್ರು ಅಣ್ಣಮಲೆಯವರು ಇದ್ರು ಅವ್ರ ಹತ್ರ ಹೋಗಿ ಸರ್ ನಮ್ಗೆ ಗೊತ್ತಿಲ್ಲ ಒಂದು ವಾರದಲ್ಲಿ ಇದನ್ನು ನಾವು ಮಾಡಿಕೊಡ್ಬೇಕು ದಯವಿಟ್ಟು ಅವ್ರು ನೋಡ್ಲಿಕ್ಕೆ ಆಗುದಿಲ್ಲ ಸರ್ ಬಹಳ ಕಷ್ಟ ಆಗ್ತಾ ಇದೆ ಅಂತ ತಕ್ಷಣವಾಗಿ ಸ್ಪಂದಿಸಿ ಅದನ್ನ ಮಾಡಿಸಿದ್ರು ಎಲ್ಲಾ ಬೂತ್ನಲ್ಲೂ ಇದೆ ಬಟ್ ಅದೀಗ ಎಷ್ಟು ಮಟ್ಟಿಗೆ ಹೇಗೆ ಅಂತ ಗೊತ್ತಿಲ್ಲ ಅದಿಲ್ಲ ಮತ್ತೆ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಟಾಪ್ ಆಗಿರ್ಬೋದು ಅದು ಹೋಗಿ ಅಲ್ಲಲ್ಲಿ ಬಿದ್ದು ನೀರು ಬೀಳುವಂಥದ್ದು ಇದೆಲ್ಲ ಒಂದು ಇತ್ತು ಅದ್ರ ಬಗ್ಗೆನು ನಗರಸಭೆಯವರಿಗೆ ತಿಳಿಸಿದಾಗ ಅವಾಗ ನಗರಸಭಾ ಅಧ್ಯಕ್ಷರು ಯುವರಾಜ್ ಅವರು ಇದ್ರು ಮತ್ತೆ ಹಲವಾರು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹೇಳಿದರು ಒಳ್ಳೆ ರೀತಿಯಿಂದ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಆಗಿ ಅದನ್ನು ಹೊಸದು ಮಾಡ್ಸಿದ್ರು ಮತ್ತೆ ಬಾತ್ರೂಮ್ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಅದು ಕೂಡ ಮಾಡಿದ್ದ ಅಲ್ಲ ಈಗ ಈಗ ಈ ಉದಾಹರಣೆಗಳು ಬಹುಶಃ ಅವ್ರಿಗೆ ಯಾರಿಗೂ ಗಮನಕ್ಕೆ ಮೊದಲು ಬಂದಿರಲಿಲ್ಲ ಕಾರ್ಮಿಕ ವೇದಿಕೆಗೆ ಮೊದಲಿಗೆ ಗಮನಕ್ಕೆ ಬಂದಿದ್ದ ಹೇಗೆ ಇಲ್ಲಾಂದರೆ ನೀವು ಹೇಳದ ಕೂಡಲೇ ಎಷ್ಟು ಸಡನ್ ಆಗಿ ಅವರು ಮಾಡಬೇಕು ಅಂತ ಹೇಳಿದ್ರೆ ಈಗ ಈಗ ಹಾಸ್ಪಿಟಲ್ ಬಿಡಿ ಈಗ ನಾವು ಏನು ಮಾಡಿ ಇರ್ಬೋದು ಅಥವಾ ಸಿಟಿ ಬಸ್ ಸ್ಟ್ಯಾಂಡ್ ಇರ್ಬೋದು ಟಾಯ್ಲೆಟ್ ಬಾತ್ರೂಮ್ಗಳಿರ್ಬೋದು ಅದು ಅವ್ರ ಗಮನಕ್ಕೆ ಬಂದಿರಲಿಲ್ಲವೋ ಅಥವಾ ಬಂದಿತ್ತೋ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬರೋದಿಲ್ಲ ಸರ್ ಬಟ್ ಸ್ಟಿಲ್ ಅವರು ಮಾಡ್ಲಿಕ್ಕಾಗಿ ನಾವು ಮನವಿ ಕೊಟ್ಟಿ ಮನವಿಗೆ ಸ್ಪಂದಿಸಿದ್ದಾರೆ ಅದಕ್ಕೆ ಅವ್ರಿಗೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೇವೆ ಯಾಕೆಂದ್ರೆ ಅವರು ಮನವಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡಲೇಬೇಕು ಯಾಕಂದ್ರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು ಅದು ಮಾಡಲೇಬೇಕು ಅದಾಗಿರ್ಬೋದು ಒಂದು ಕಂಪ್ನಿಯಲ್ಲಿ ಕಾರ್ಮಿಕರು ಫುಲ್ಲು ಎಲ್ಲ ಕೊಳ್ತು ಇಡೀ ಅಲ್ಲೆಲ್ಲ ಗಲೀಜಿನ ವ್ಯವಸ್ಥೆ ಇತ್ತು ಆ ಒಂದು ಕಂಪನಿ ವಿರುದ್ಧ ತಕ್ಷಣವಾಗಿ ಒಂದು ಲೆಟರ್ ಬರ್ದ್ವಿ ನಾವು ಇಲಾಖೆಗೂ ಮತ್ತು ಇದೂ ಎರಡು ಬರೆದು ತಕ್ಷಣ ಇದ್ ಮಾಡ್ಬೇಕಂತ ಅವರು ಒಂದು ಲೆಟರ್ ವಾಪಸ್ ಕೊಟ್ರು ಸರ್ ಮೂರು ತಿಂಗಳ ಒಳಗಡೆ ಇದನ್ನ ಸರಿ ಮಾಡ್ತೀವಿ ಅಂತ ಮೂರು ತಿಂಗಳಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಸ್ಪಷ್ಟತೆ ಇತ್ತು ಕ್ಲೀನ್ ಆಗಾಯ್ತು ಮತ್ತೆ ಹಲವಾರು ಈ ಕುಂದಾಪುರ ತಾಲೂಕಿನಲ್ಲಿ ಏನಿದೆ ಸರ್ ಇ ಐ ಪಿ ಎಫ್ ಬರ್ಲಿಕ್ಕಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅಂದ್ರೆ ಅದು ಈಗ ನಾವೇ ಮಾಡಿದ್ದಂತ ಹೇಳ್ಕೊಳ್ಲಿಕ್ಕೆ ನಾನು ಒಪ್ಪುದಿಲ್ಲ ಅಂತ ಹೇಳಿದ್ರೆ ಹಿಂದೆ ಇನ್ ಯಾರು ಬೇರೆ 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 ಸಂಘಟನೆಗಳು ರವಿಶೆಟ್ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ವೀಕ್ಷಕರ ನಮ್ಮ ಚರ್ಚೆ ಮುಂದುವರಿತಿದ್ರೆ ಅದಕ್ಕಿಂತ ಮೊದ್ಲೊಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ಏನು ಕಾರ್ಮಿಕ ಸಂಘಟನೆಯ ಮಹತ್ವದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕರ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ರವಿಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ರವಿ ಅವರೇ ನಾವು ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತಾ ನೀವು ಏನು ಇಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀರಿ ಬಹುಶಃ ಇದೆಲ್ಲಕ್ಕಿಂತ ನಿಮಗೆ ಸಂತೋಷ ತಂದಿರುವಂಥ ವಿಚಾರಗಳಿರ್ಬೋದು ಬಟ್ ಕಾರ್ಮಿಕ ವರ್ಗಕ್ಕೆ ಖುಷಿ ಕೊಟ್ಟಿರುವಂಥ ಇನ್ನೊಂದು ವಿಚಾರ ಯಾವುದೆಂದರೆ ಸ್ವಿಝ್ಲಾನ್ ಇದು ಏನು ಕಾರ್ಮಿಕರನ್ನು ವಜಾ ಮಾಡಿರುವಂಥ ಏಕಾಏಕಿ ವಜಾ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಜನ ಕಾರ್ಮಿಕರು ವಾಟ್ಸಪ್ನಲ್ಲೆಲ್ಲ ಹರಿದಾಡ್ತಾ ಇತ್ತು ಬಹುಶಃ ಇವರು ನಮಗೆ ದೇವರು ಅನ್ನುವಂಥ ಮಟ್ಟಿನಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟದಿದೆ ಸೊ ಇದು ಯಾಕೆ ನಿಮಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಅಂತ ಸರ್ ಅದು ಯಾಕೆ ಅಂತ ಹೇಳಿದರೆ ಒಂದು ನ್ಯಾಯ ಅಂದರೆ ನಾನು ಸ್ವಲ್ಪ ಜಿದ್ದಿ ಮನುಷ್ಯ ಹಠವಾದಿ ನಾನು ಯಾಕೆಂದರೆ ಒಂದು ನ್ಯಾಯ ಕೊಡಿಸ್ಬೇಕಂದ್ರೆ ಅದು ಸ್ಪಷ್ಟವಾಗಿ ಆ ಸ್ಪಷ್ಟತೆ ಇರಬೇಕು ಇವತ್ತು ಅವರಿಗೆ ಒಂದು ದಿನದಲ್ಲಿ ತೆಗೆದು ಕೆಲಸದಿಂದ ತೆಗೆದಾಕ್ತಾರೆ ಅಂತ ಹೇಳಿದ್ದೆ ಹೌದಾದರೆ ಒಂದು ದಿನದಲ್ಲಿ ಡಿಶಿಷನ್ ತಗೊಂಡು ಅವರಿಗೆ ಅದರ ಅವ್ರದ್ದು ಮೂಲಭೂತ ಸೌಕರ್ಯಗಳು ಕೊಡಬ ಕೊಡೋಕ್ಕೆ ರೆಡಿ ಇರಬೇಕು ನಾನು ಹದಿನೈದು ದಿನ ಬಿಟ್ಟು ಕೊಡ್ತೀನೋ ಅಥವಾ ಒಂದು ವಾರ ಬಿಟ್ಟು ಕೊಡ್ತೀನೋ ಅಥವಾ ಒಂದು ಇಪ್ಪತ್ತು ದಿನ ಬಿಟ್ಕೊಡ್ತೀನೋ ಅದು ಪ್ರಶ್ನೆ ಅಲ್ಲ ಅದು ಆ ರೀತಿ ಬರಬಾರ್ದು ಯಾಕಂದರೆ ಒಂದು ದಿನ ತೆಗ್ಯೋಕ್ಕೆ ಕೆಪಾಸಿಟಿ ಇರೋನು ಒಂದೇ ದಿನದಲ್ಲಿ ಸೆಟಲ್ಮೆಂಟ್ ಮಾಡಲಿಕ್ಕೂ ರೆಡಿ ಇರಬೇಕು ಅವರಿಗೆ ಅಥವಾ ಒಂದೇ ದಿನದಲ್ಲಿ ಅವ್ರನ್ನ ಕೆಲಸದಿಂದ ತೊಗೊಳಕ್ಕೆ ರೆಡಿ ಇರಬೇಕು ಕೆಲಸಕ್ಕೆ ರಿಟರ್ನ್ ತೊಗೊಳ್ಲಿಕ್ಕೆ ರೆಡಿ ಇರಬೇಕು ನಾನು ಎರಡು ತಿಂಗಳಲ್ಲಿ ಮಾಡ್ತೀನಿ ಮೂರು ತಿಂಗಳಲ್ಲಿ ಮಾಡ್ತೀನಿ ಮತ್ತು ಆ ಜಿದ್ದಿ ಎರಡು ದಿನ ಬಿಟ್ಟು ಎರಡು ದಿನ ಹೋರಾಟದ ನಂತರ ಅದು ನನ್ನ ಮನಸ್ಸಿಗೆ ಅವರು ಹುಡುಗರು ತುಂಬ ಖುಷಿಯಾದರು ಭಾಳ ಒಂದು ಇದು ಸಿಕ್ತು ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರು ಕೂಡ ಇವರು ಶಾಸಕರು ಕೂಡ ಇದು ಮಾಡಿದರು ಪ್ರಸಾದ್ ಶೆಟ್ಟಿ ಅವರು ಕೂಡ ಅದರಲ್ಲಿ ಭಾಗವಹಿಸಿದರು ಮತ್ತು ಜೆ ಡಿ ಎಸ್ಸಿನ ಯೋಗೇಶ್ವರ್ ಕೂಡ ಭಾಗವಹಿಸಿದರು ಬಿ ಜೆ ಪಿಯವರು ಅಲ್ಲಿ ಟೀಮ್ ಕೂಡ ಅಂದರೆ ಬಹಳಷ್ಟು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಧರ್ಮಸ್ಥರು ಕೂಡ ಅಲ್ಲಿ ಬಂದಿದ್ದರು ಭಾಗವಹಿಸಿದರು ಅಲ್ಲಿ ರವಿ ಅವರು ಮಾತ್ರ ಇರಲಿಲ್ಲ ಎಲ್ಲರೂ ಇದ್ದರು ಮತ್ತು ನಮ್ಮ ಸಂಘಟನೆ ನನ್ನ ನಾವು ಈ ಒಂದು ಇದರಲ್ಲಿ ಕುತ್ಕೊಳ್ಳಿಕ್ಕೆ ಕಾರಣರಾದಂಥ ನಮ್ಮ ಟೀಮ್ ಏನಿದೆ ಅವರು ಕೂಡ ಅಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ವಿಷಯದಲ್ಲಿ ನಮಗೆಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ತಕ್ಷಣಕ್ಕೆ ನ್ಯಾಯ ಸಿಕ್ಕಲಿಲ್ಲ ಅಂತ ನನಗನಿಸ್ತು ಅವರೆಲ್ಲರೂ ಹೇಳಿದ್ರು ಹುಡುಗರು ತುಂಬ ಅದು ಖುಷಿಯಾಯಿತು ಸರ್ ತುಂಬ ಈಗ ಆಲ್ರೆಡಿ ನನಗೆ ದಿನ ಫೋನ್ ಮಾಡ್ತಾ ಇದ್ದಾರೆ ಸರ್ ನನಗೆ ಸ್ಯಾಲ್ರಿ ಬಂತು ಸರ್ ನನಗೆ ಬೋನಸ್ ಬಂತು ಅಂತ ಮಾಡ್ತಾ ಇದ್ದಾರೆ ಆದರೆ ಒಂದೇ ಸಲದಲ್ಲಿ ಒಂದು ಕಂಪನಿ ಅಷ್ಟು ದೊಡ್ಡ ಕಂಪನಿ ಒಂದೇ ಸಲದಲ್ಲಿ ಕೊಡಬೇಕಿತ್ತು ಸ್ಯಾಲ್ರಿನ ಮತ್ತು ಇನ್ನೊಂದಾಗಿ ಅಲ್ಲಿ ಕಾರ್ಮಿಕರಿಗೆ ಮಾರಕವಾಗುವಂತಹ ಒಂದು ಕೆಮಿಕಲ್ ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ನಾನು ಮಾನ್ಯ ದೇವಿ ಪ್ರಸಾದ್ ಶೆಟ್ಟಿಯವರ ಒಂದು ಮಾತಿನಲ್ಲಿ ಇದರಲ್ಲಿ ನಾನು ನೋಡಿದೆ ನಾನು ಆ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದೆ ಅದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಜಯ ಸಿಕ್ತು ಅನ್ನೋದ್ಕಿಂತ ಅಲ್ಲಿ ಜನರಿಗೆ ಸಮಸ್ಯೆ ಇದೆಯಲ್ಲ ಅನ್ನೋ ಕೊರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗಿಲ್ಲ ಅಂತ ಹೌದು ಅದೊಂದು ಆಗಿಲ್ಲಲ್ಲ ನಮಗೆ ತಕ್ಷಣಕ್ಕೂ ಆಗಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಎಷ್ಟೇ ನೀವು ಇದರಲ್ಲಿ ಗೆದ್ರಿ ಅಂತ ಹೇಳಿದ್ರು ಆ ಒಂದು ಕ್ರೆಡಿಟ್ ತೊಗೊಳ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಓಕೆ ಈಗ ನಿಮ್ಮ ನಿಮ್ಮ ಈ ಕಾರ್ಮಿಕ ಸಂಘಟನೆ ಈಗ ನೀವು ಆವಾಗಲೇ ಹೇಳಿದರೆ ಎಲ್ಲ ಕಾರ್ಮಿಕ ಸಂಘಟನೆಗಳ ಜೊತೆಗೆ ನಾವು ಸೇರಿಕೊಂಡು ಕೆಲಸ ಮಾಡ್ತೇವೆ ಅಗತ್ಯ ಬಿದ್ದಾಗ ನಾವು ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಖಂಡಿತ ಖಂಡಿತ ಬಟ್ ನಿಮ್ಮ ಕಾರ್ಮಿಕ ಸಂಘಟನೆಗೆ ಕೇವಲ ಉಡುಪಿಯಲ್ಲಿ ಸಕ್ರಿಯವಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಬಟ್ ನೀವು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಎಕ್ಸ್ಪಾಂಡೇಷನ್ ಮಾಡೋದು ಮತ್ತು ಇನ್ನೂ ಹೆಚ್ಚಿನ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ತಾವೇನು ಸರ್ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಒಂದು ಹೊರತುಪಡಿಸಿ ಮತ್ತೆ ಎಲ್ಲ ಜಾಗದಲ್ಲೂ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆ ಇದೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲೇ ಕೆಲಸ ಮಾಡ್ತಾ ಇದೆ ಬಟ್ ಉಡುಪಿಯಲ್ಲಿ ಅಂತ ಹೇಳಿದ್ರೆ ಏನಾಗಿದೆ ಅಂದ್ರೆ ಡಿಫ್ರೆಂಟ್ ಮಾಡ್ತಾ ಇದೆ ಸ್ವಲ್ಪ ನನಗೆ ಅಂದ್ರೆ ನನಗೆ ಅವ್ರ ರಾಜ್ಯಾಧ್ಯಕ್ಷರು ಸ್ವಲ್ಪ ಆತ್ಮೀಯರು ಇರೋದ್ರಿಂದ ಸ್ವಲ್ಪ ಫ್ರೀಡಂ ಇರಬೇಕು ಫ್ರೀಡಂ ಜಾಸ್ತಿ ಕೊಟ್ಟಿದ್ದಾರೆ ಅಂತಕೊಳ್ತೀನಿ ಮತ್ತೆ ನನ್ನ ಟೀಮ್ ಏನಿದೆ ಅದು ಅಷ್ಟು ಸ್ಪಷ್ಟವಾಗಿ ನಮ್ಮನ್ನ ಇದೆ ಅದು ಎಲ್ಲರೂ ಈಗ ರವಿ ಶೆಟ್ಟಿ ಅಂದರು ಬರೆಯುವ ವ್ಯಕ್ತಿ ಮಾತ್ರ ಆಗ್ತಾರೆ ಅವರೆಲ್ಲರೂ ಸೇರಿದಾಗ ಒಂದು ಶಕ್ತಿ ಆ ಶಕ್ತಿ ನಮ್ಮನ್ನು ಒಂದು ಅಷ್ಟು ಪ್ರೇರಪಣೆ ನೀಡ್ತಾ ಇದೆ ಯಾವುದಾದ್ರೂ ಒಂದು ನ್ಯೂಸ್ನಲ್ಲಿ ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ಗೊತ್ತಾದರೆ ಮಾರಣೆ ದಿನ ತಕ್ಷಣ ಹೋಗೋಣ ಸರ್ ಅಂದರೆ ಬೇರೆ ಕಡೆಯೆಲ್ಲ ಒಂದು ನಾನು ಒಂದು ಸಂಘಟನೆಯಲ್ಲಿ ಇದ್ದವನೇ ಒಂದು ಹತ್ತು ವರ್ಷ ಬೇರೆ ಸಂಘಟನೆಯಲ್ಲಿ ಇದ್ದವನು ಬೆಂಗಳೂರಿನಲ್ಲಿ ಅದು ಇದ್ದವಾಗ ಅಲ್ಲಲ್ಲ ಹೋಗೋಣ ಬನ್ನಿ ಅಂತ ಕರಿಬೇಕು ಆದರೆ ನಮ್ಮಲ್ಲಿ ಏನಾಗಿರುತ್ತೆ ಅಂದರೆ ನಾವು ಮೊದಲು ಮೊಬೈಲ್ ನೋಡೋಕ್ಕಿಂತ ಮೊದಲೇ ಸರ್ ಇಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ಈಗ ಇಲ್ಲಿಗೆ ನಾವು ಹೋಗೋಣ ಅಂತೇಳಿ ಅವರು ಬಾಯಿಂದನೇ ಬರ್ತಾರೆ ಅದು ನನಗೆ ನಮಗೆ ನಮ್ಮ ಒಂದು ಗೆಲುವಿನ ದಾರಿಗೆ ಅದು ಕಾರಣ ಅವರು ಅವ್ರಿಗೆ ನಾವು ಯಾವತ್ತೂ ಚಿರವಣಿ ಆಗಿರ್ತೇವೆ ಅದು ಓಕೆ ಈಗ ಇನ್ನು ಇನ್ನೊಂದು ಕಡೆ ನಿಮ್ದೊಂದು ಕಾರ್ಮಿಕರ ವೇದಿಕೆಯ ಅಧ್ಯಕ್ಷರಾಗಿ ಅತಿ ಹೆಚ್ಚು ಬೈಂದೂರು ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿ ಸ್ಥಾನಕ್ಕೆ ಒಂದು ಸಮೀಕ್ಷೆ ನಡೀತು ಮಾಡಿಸಿದ್ರು ಇಲ್ಲ ರಾಜಕೀಯವಾಗಿ ಇಲ್ಲ ಇಲ್ಲ ಸರ್ ಸಮೀಕ್ಷೆ ಅದು ಜನ ಏನ್ ಹೇಳ್ತಾರೋ ಗೊತ್ತಿಲ್ಲ ನನಗೆ ಸಮೀಕ್ಷೆ ಅನ್ನೋದು ಅದು ಯಾವ ಒಂದು ವೆಬ್ಸೈಟ್ ಅಥವಾ ಅವರು ಮಾಡುವಂಥದ್ದು ಅದು ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಹೆಸರು ಹೇಗೆ ಹೋಯ್ತು ಅನ್ನೋದೇ ನನಗೆ ಒಂಥರ ಆಶ್ಚರ್ಯ ಆಯ್ತು ಯಾಕಂದ್ರೆ ನನಗೆ ಬೇರೆಯವರು ಕಳಿಸಿದಾಗ ಇದಾಗಿದೆ ಮತ್ತೆ ಸಮೀಕ್ಷೆಯಲ್ಲಿ ಜನ ನನ್ನನ್ನು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಿದ್ರು ಬಟ್ ಅಂದರೆ ಜನರಿಗೆ ನನ್ನ ಒಲಿವ್ ನನ್ನ ಮೇಲೆ ನಮ್ಮ ಒಂದು ಕಾರ್ಮಿಕ ವೇದಿಕೆಯ ಒಂದು ಕೆಲಸದ ಮೇಲೆ ಒಲವಿದೆ ಅಂತಬಿಟ್ಟು ನಾನು ತಿಳ್ಕೊತೀನಿ ಅದರಲ್ಲಿ ರಾಜಕೀಯದಲ್ಲಿ ಒಲವಿದೆ ಅಂತ ಹೇಳಲ್ಲ ಯಾಕಂದ್ರೆ ಅಲ್ಲಿ ವೋಟ್ ಮಾಡಿದವರು ಅಷ್ಟು ರಾ ಅಲ್ಲಿ ಬೈಂದೂರು ವಿಧಾನಸಭಾದವರು ಮಾತ್ರ ಇರೋದಿಲ್ಲ ಇಡೀ ಎಲ್ಲರೂ ಇರ್ತಾರೆ ಒಂದು ವೆಬ್ಸೈಟ್ ಇದು ಅಂತ ಹೇಳಿದ್ರು ಅದರಷ್ಟು ವೋಟ್ ಆಗಿ ಬರ್ತದೆ ಅಂತೆಲ್ಲ ಬಟ್ ನನಗೆ ಅದರಿಂದ ಒಂದು ಖುಷಿಯಾಗಿದೆ ಯಾಕೆಂದ್ರೆ ನಾವು ಎಲ್ಲೋ ಒಂದು ಕಡೆ ಜನಗಳಿಗೆ ರೀಚ್ ಆಗ್ತಾ ಇದ್ದೇವೆ ಇನ್ಸ್ಪೈರ್ ಆಗ್ತಾ ಇದ್ದೇವೆ ಜನಗಳ ಒಂದು ಪರವಾಗಿಲ್ಲ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಈ ಕರಾವಳಿ ಬಾ ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾವ ಸಂಘಟನೆಗಳಾಗಲಿ ಯಾವ ವ್ಯಕ್ತಿಯನ್ನಾಗಲಿ ಅಷ್ಟು ಈಸಿಯಾಗಿ ಇದು ಮಾಡುವಂಥದ್ದಲ್ಲ ಯಾಕಂದರೆ ನೀವು ಬೇರೆ ಕಡೆ ಒಂದು ಇವತ್ತೊಬ್ಬ ಫಿಲ್ಮ್ ಆ್ಯಕ್ಟರ್ ಆದ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆ ಅವರಿಗೊಂದು ಅಭಿಮಾನಿ ಬಳಗ ಸಿಗ್ತದೆ ಆದರೆ ನಮ್ಮ ಉಡುಪಿ ಇದರಲ್ಲೆಲ್ಲ ಅಷ್ಟು ಈಸಿಯಾಗಿ ಇವತ್ತಿನವರೆಗೂ ಬಂದದಿಲ್ಲ ಇಲ್ಲಿ ಅಂದರೆ ಅವರ ಪ್ರಾಮಾಣಿಕತೆ ಕೆಲಸದ ಒಂದು ಪ್ರಾಮಾಣಿಕತೆ ನೋಡೇ ಗುರುತಿಸಿರ್ತಾರೆ ಅಂತ ನಮಗೆ ನೆಮ್ಮದಿ ಅದೇ ಬಟ್ ನಿಮಗೆ ಡಿಫ್ರೆಂಟ್ ಆ್ಯಂಗಲ್ ಇದೆ ಅಂತ ಈಗ ಯಾವುದೇ ಕಾರ್ಮಿಕ ಸಂಘ ಬಿಡಿ ಕಾರ್ಮಿಕರ ಸಂಘಟನೆ ಇರ್ಬೋದು ಅಂಗನವಾಡಿ ಕಾರ್ಮಿಕರ ಸಂಘಟನೆ ಇರ್ಬೋದು ಇಂಥ ಸಂಘಟನೆಗಳಿಗೆ ಅವ್ರಿಗೆ ಅದರದ್ದು ಮಾತ್ರ ಇಶ್ಯೂ ಇರುತ್ತೆ ಹೌದು ಹೌದು ಸೊ ನಿಮಗೆ ಡಿಫ್ರೆಂಟ್ ಆ್ಯಂಗಲ್ ಅಂತ ಹೇಳಿದ್ರೆ ನೀವು ಯಾವ ವಿಚಾರಕ್ಕೂ ಬೇಕಾದ್ರೂ ಕೈ ಹಾಕ್ತೀರಿ ಮತ್ತೆ ನಿಮ್ಗೆ ಇಂಥದ್ದೇ ಅಂತೇಳಿ ಇಲ್ಲ ಆಮೇಲೆ ನೀವು ಅವರು ಹೋಗ್ಬೇಕು ಇವರು ಹೋಗ್ಬೇಕು ಅಲ್ಲಿಯ ಸಂಘಟನೆ ಇಲ್ಲಿಯ ಸಂಘ ಅದೇನು ಪ್ರಶ್ನೆ ಇಲ್ಲ ಅದೊಂದು ವೇದಿಕೆಯಾಗಿ ನೀವು ಎಲ್ಲಿ ಬೇಕಿದ್ರೆ ಹೋಗಬಹುದು ಅನ್ನೋ ಒಂದು ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಹೇಳೋದು ಒಬ್ಬರು ಕಾರ್ಮಿಕ ವೇದಿಕೆಯ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಹೌದು ಕಾರ್ಮಿಕರಿಗೆ ಯಾವ ಯಾವ ರೀತಿಯ ರಕ್ಷಣೆಗಳು ಸಿಗಬೇಕು ಹೌದು ಅನ್ನುವಂಥದ್ದು ತಮ್ಮ ವೇದಿಕೆಯಿಂದ ತಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಕಾರ್ಮಿಕರಂದ್ರೆ ನಾನು ಹಲವಾರು ಈಗ ಈಗಿನ ಒಂದು ಕಾರ್ಮಿಕರಿಗೆ ಈಗ ಕುಂದಾಪುರದಲ್ಲಿ ಅದು ಎ ಸಿ ಅವರು ಅದರ ಬಗ್ಗೆ ಒಂದು ಗಮನ ಕೊಟ್ಟು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಯಾಕಂದ್ರೆ ನಮ್ಗೆ ಮೈನ್ ಆಗಿ ಬೇಕಾಗಿರುವಂತದ್ದು ಅದು ವಲಸೆ ಕಾರ್ಮಿಕರಿಗೆ ಇಲ್ಲಿ ಬಂದು ಅವರು ದುಡಿಯುವ ಐನೂರು ರೂಪಾಯಿ ಒಂದು ದಿನಕ್ಕೆ ದುಡಿತಾರೆ ನಾಲ್ಕು ದಿನ ಕೆಲಸ ಇಲ್ಲ ಐನೂರು ರೂಪಾಯಿ ಬರೀ ಅವರು ಆಗ್ತದೆ ಅವ್ರು ರೂಮ್ನೆಲ್ಲ ಮಾಡಿಕೊಂಡಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಇದು ಹಳ್ಳಿಗಾಡಿನ ಪ್ರದೇಶ ಸ್ವಲ್ಪ ಆಗಿದ್ದರಿಂದ ಇಲ್ಲಿ ಏನಾಗ್ತದೆ ರೂಮ್ಗಳ ವ್ಯವಸ್ಥೆ ಕೂಡ ಇರೋದಿಲ್ಲ ಯಾಕೆಂದರೆ ಒಬ್ಬೊಬ್ಬ ವ್ಯಕ್ತಿ ಅವನಿಗೆ ಎಷ್ಟು ಬೇಕೋ ಮನೆಯನ್ನು ಅದು ಮಾಡಿದೆ ಅನ್ನಬಿಟ್ಟು ವಾಣಿಜ್ಯ ಉದ್ಯೋಗಕ್ಕೆ ಇದು ಮಾಡಿಲ್ಲ ಸಿಟಿಗೆ ಬರಬೇಕು ಅವರ ಕೆಲಸದ ಜಾಗದಲ್ಲಿ ಇಲ್ಲದೇ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಒಂದು ರಸ್ತೆಯಲ್ಲೋ ಎಲ್ಲೋ ಅಥವಾ ಹಾಳು ಅದು ಇದರಲ್ಲೋ ಎಲ್ಲೋ ಮಲಗಿರ್ತಾರೆ ಆ ಮಲಗಿರೋದ್ರಿಂದ ಪೊಲೀಸ್ ಯಾಕಂದರೆ ಅವರು ಅವರು ಕರ್ತವ್ಯ ಮಾಡಲೇಬೇಕು ಯಾಕಂದರೆ ಒಬ್ಬ ಕಳ್ಳನ ಅಥವಾ ಇನ್ನೊಬ್ಬರು ದರಡೆಕೂರರು ಬಂದ ರೀತಿ ಒಂದು ಇರುವಂಥದ್ದಿದೆ ಅವಾಗ ಅವರು ವಿಚಾರಣೆ ಮಾಡಬೇಕು ಆ ವಿಚಾರಣೆ ಮಾಡುವುದು ನಮ್ಮ ಕಾರ್ಮಿಕರಿಗೆ ಕಿರಿಕಿರಿ ಆಗ್ತಾ ಇದೆ ಆದ್ದರಿಂದ ವಿಚಾರಣೆ ಮಾಡಬೇಡಿ ಅಂತ ಹೇಳಲಿಕ್ಕೂ ಬರೋದಿಲ್ಲ ಯಾಕಂದರೆ ಸರ್ಕಾರದ ಕಾನೂನು ಅವ್ರದ್ದು ಒಂದು ಕೆಲಸ ಅವ್ರು ಮಾಡಲೇಬೇಕು ಆದ್ದರಿಂದ ಈ ಸರ್ಕಾರನೇ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅವರವರಿಗೆ ಆದಂಥ ಒಂದು ಸೆಡ್ಡನ್ನು ಮಾಡುವಂಥದ್ದು ಅವರಿಗೆ ಒಂದು ರಕ್ಷಣೆ ನೀಡುವಂಥದ್ದು ಯಾಕಂದರೆ ಯಾರೋ ಒಬ್ಬರು ಬಂದು ಹೊಡೆಯೋದು ಭಾಳಷ್ಟು ಇದೆ ಆ ರಕ್ಷಣೆ ಮಾಡುವಂಥದ್ದು ಒಂದು ಕೆಲಸ ಅದು ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ ಯಾಕೆಂದರೆ ಅದು ಒಂದು ಮತ್ತೆ ನಮ್ಮ ಈ ಇವರು ಕ ರೈತ ಕಾರ್ಮಿಕರಿದ್ದಾರೆ ನಮ್ಮ ರೈತರು ರೈತರಿಗೆ ಬೇಕಾದಂಥ ಒಂದು ಸವಲತ್ತನ್ನು ಸರ್ಕಾರ ಈಗ ಬಹಳಷ್ಟು ಒಂದು ಇದು ಮಾಡ್ತಾಯಿದೆ ಬಹಳ ಖುಷಿಯಂಥ ವಿಷಯ ಆದರೆ ರೈತ ಕಾರ್ಮಿಕನಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಈ ಕಟ್ಟಡ ಕಾರ್ಮಿಕರಿಗೆ ಮಾಡುವಂಥ ಒಂದು ಕಟ್ಟಡ ನಿರ್ಮಾಣ ನಿರ್ಮಾಣೇತರ ಒಂದು ಕಾರ್ಮಿಕರಿಗೆ ಒಂದು ಇನ್ಶೂರೆನ್ಸ್ ವಿಮೆ ಎಲ್ಲ ಇದೆ ಸರ್ಕಾರ ಆ ವಿಮೆಯನ್ನು ರೈತ ಕಾರ್ಮಿಕರಿಗೆ ಕೂಡ ಕೊಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಇದೆ ಅದ್ರ ಬಗ್ಗೆ ನಾವು ಒಂದು ರಾಜ್ಯಾದ್ಯಂತ ಒಂದು ಚಳುವಳಿ ಮಾಡಲಿಕ್ಕೆ ಕೂಡ ಹೊಡ್ತಾಯಿದ್ದೇವೆ ಯಾಕೆಂದರೆ ಅದೊಂದು ರೈತ ಕಾರ್ಮಿಕರಿಗೆ ಏನಾಗ್ತಾ ಇದೆ ಅಂದರೆ ಇವತ್ತು ಹಾವು ಕಚ್ಚುವಂಥದ್ದು ಅಥವಾ ನಾಯಿ ಕಚ್ಚುವಂಥದ್ದು ಅಥವಾ ಕೆಲಸಕ್ಕೆ ಹೋದಾಗ ಎಲ್ಲ ಬೀಳುವಂಥದ್ದು ತೋಟದಿಂದ ಬೀಳುವಂಥದ್ದು ತೆಂಗಿನ ಮರದಿಂದ ಬೀಳುವಂಥದ್ದು ಈಗ ಮಾಲೀಕನ ಮೇಲೆ ಮಾಲೀಕನಿಗೆ ಸಿಗ್ತದೆ ಏನೇದಾದರೂ ಅದು ಎಲ್ಲದೂ ಕೂಡ ಸವಲತ್ತು ಇಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ರೈತರು ಇಲ್ಲಿ ನಮ್ಮ ಸಂಘಟಿತರು ಮತ್ತು ಅಸಂಘಟಿತ ಕಾರ್ಮಿಕರು ಹೇಗಿದ್ದಾರೋ ಅದೇ ರೀತಿ ರೈತರಲ್ಲೂ ಏನಾಗ್ತಾ ಇದೆ ಅಂದರೆ ಖಾತೆ ಅವರ ಒಂದು ಸ್ವತಃ ಜಮೀನು ಅಂದ್ರೆ ಅಧಿಕೃತವಾದ ಖಾತೆ ಹೊಂದಿರುವಂತಹ ಜಮೀನು ಇರೋರು ಇದ್ದಾರೆ ಖಾತೆ ಇಲ್ಲದೆ ಇರೋರು ಇದ್ದಾರೆ ಆ ಖಾತೆ ಬಗರು ಕುಮ್ಮ ಈ ತರ ಅಕ್ರಮ ಸಕ್ರಮಕ್ಕೆ ಹಾಕಿದವರು ಇಂಥವರೆಲ್ಲ ಅವರಿಗೆ ಖಾತೆ ಆಗಿಲ್ಲ ಆ ಖಾತೆ ಆಗುವವರೆಗೂ ಅವ್ನು ರೈತನೇ ಅವ್ರು ಆಲ್ರೆಡಿ ಅವರು ಒಂದು ನಲವತ್ತು ಐವತ್ತು ವರ್ಷದಿಂದ ಅಲ್ಲಿ ಅಕ್ರಮವಾಗಿಯೋ ಅಥವಾ ಇದ್ಮಾಡ್ಕೊಂಡೆ ಆ ಬಗರು ಕುಮ್ಮಲ್ಲಿ ಇರುವಂತದ್ದು ಉಂಟು ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಇಲ್ಲಿ ಸಂಘಟಿತ ಮತ್ತು ಅಸಂಘಟಿತರಂತ ಹೇಗೆ ನೀವು ಬೇ ಇದು ಮಾಡಿದಿರೋ ಅಲ್ಲಿ ಕೂಡ ರೈತರನ್ನು ಕೂಡ ನೋಡ್ಬೇಕಾಗ್ತದೆ ಯಾಕಂದ್ರೆ ನಾವು ರೈತನಿಗೆ ನಾವು ಹೇಳ್ತೀವಿ ದೇಶದ ಬೆನ್ನೆಲುಬು ಬಟ್ ಇರೋದಿಲ್ಲ ಇರೋದಿಲ್ಲ ಹೌದು ಹೌದು ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಯಾವ್ದ್ರಲ್ಲಿ ಬೆನ್ನೆಲುಬು ಸರ್ ಅವನು ಬೆಳೆಯುವ ಭತ್ತ ಇವತ್ತು ನಾವು ಊಟ ಮಾಡುವ ಅಕ್ಕಿ ನಮ್ಮ ಪೇಟೆಯಲ್ಲಿ ಸಿಕ್ಕುದು ಐವತ್ತರಿಂದ ಅರವತ್ತು ರೂಪಾಯಿ ವರೆಗೂ ಅಕ್ಕಿ ಇದೆ ಸೊ ನಮ್ಮ ಆದ್ರೆ ಭತ್ತ ನಾನ್ ಹಾಗೆ ನನಗೆ ಐದರಿಂದ ಆರು ವರ್ಷ ಇದ್ದಲ್ಲಿಂದ ಯಾಕಂದರೆ ನಾನೊಬ್ಬ ರೈತರ ಮನೆಯಲ್ಲಿ ಹುಟ್ಟಿದಂಥವನು ರೈತರ ಕೆಲಸ ಪ್ರತಿಯೊಂದು ಕೆಲಸನೂ ನಾನು ಇವಾಗ ಕೂಡ ನಾನು ಮಾಡ್ತೇನೆ ಅದರಿಂದ ಹೇಳ್ತೀನಿ ಅವತ್ತು ಏನು ಸ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಇತ್ತು ಅದು ಸಾವಿರದ ಇನ್ನೂರು ರೂಪಾಯಿವರೆಗೆ ಹೋಗಿ ನಿಂತಿದೆ ಗಡಿ ದಾಟಿಲ್ಲ ಇವತ್ತು ಒಂದು ಹಳ್ಳಿಯಲ್ಲಿ ರೈತ ಒಂದು ಗೆಣಸು ಅಂತ ಬೆಳಿತಾನೆ ಆ ಗೆಣಸಿನ ರೇಟು ಅಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ಕೆ ಜಿ ನೀವು ಅದೇ ಗೆಣಸಿನ ಇಲ್ಲಿ ಅವನು ತೊಗೊಳ್ಲಿಕ್ಕೆ ಬಂದಿದ್ದೆ ಹೋದಾದರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಯಾಕೆ ಅದು ಅದು ರೈತನಿಗೆ ಸಿಗುವಂತದ್ದಾಗಬೇಕು ಆ ರೈತ ಕಾರ್ಮಿಕನಿಗೆ ಒಂದು ಏನಾದ್ರೂ ಒಳ್ಳೇದಾಗಬೇಕು ನೇರ ಮಾರುಕಟ್ಟೆ ಸೌಲಭ್ಯ ಸೌಲಭ್ಯ ಸಿಗಬೇಕು ಇದೆಲ್ಲ ನಮ್ಮ ಒಂದು ಬಟ್ ಇದು ಈ ನೇರ ಮಾರುಕಟ್ಟೆ ಸೌಲಭ್ಯಕ್ಕೆ ಆಗಿಯೇ ಈ ಎ ಪಿ ಎಂ ಸಿಗಳಿರೋದು ಬಟ್ ಅಲ್ಲಿ ನೀವು ಏನು ಏನು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಾ ಅಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಸರ್ ಅದು ಅದರಲ್ಲಿ ಏನಾಗಿದೆ ಅಲ್ಲಿ ಅಲ್ಲಿ ಇನ್ನೊಂದು ಗಮನಿಸಬೇಕು ನೀವು ಅಲ್ಲಿ ಆನ್ಯುವಲ್ ದ ಎಂಡ್ ಆಫ್ ದ ಇಯರ್ ಏನಿದೆ ಆ ಟೈಮ್ನಲ್ಲಿ ಅವರು ಕಂಪ್ಲೀಟ್ ತೋರಿಸ್ತಾರೆ ಎಷ್ಟು ಮಾರ್ಕೆಟಿಂಗ್ ಆಗಿದೆ ಬಂದಿದೆ ಹೋಗಿದೆ ಅಂತ ತೋರಿಸ್ತಾರೆ ಬಟ್ ಇಲ್ಲಿ ಆ ಎ ಪಿ ಎಮ್ ಸಿ ಎಲ್ಲ ಎಲ್ಲ ಯಾರ್ಡ್ಗಳಲ್ಲೂ ಕೂಡ ಒಬ್ಬರೇ ಒಬ್ಬರು ರೈತರು ತಮ್ಮ ಬೆಳೆಯನ್ನು ಇಲ್ಲಿ ಬಂದು ಮಾರಲಿಕ್ಕೆ ಅವಕಾಶ ಮಾರೋದಿಲ್ಲ ಯಾಕೆಂಥೇಳಿ ಅಲ್ಲಿ ಮಧ್ಯ ಮಧ್ಯವರ್ತಿಗಳದ್ದೇ ಇದಾಗಿದೆ ಯಾಕೆಂದ್ರೆ ಈ ರೈತನಿಗೆ ಏನಾಗ್ತದೆ ಅಂದರೆ ಹಣಕಾಸಿನ ವ್ಯವಹಾರ ತೊಂದರೆ ಆದಾಗ ಎಲ್ಲೋ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದಾಗ ಈ ಅದನ್ನು ಕಾಯ್ತಾ ಇರ್ತಾರೆ ಇವತ್ತು ಒಂದು ಹಕ್ಕಿ ಅದು ಯಾವ ಗರುಡ ಮೇಲ್ಗಡೆ ಹೋಗುವಾಗ ಕೆಳಗಡೆ ಚಿಕ್ಕದೊಂದು ಬೇಟೆ ಇದ್ರೂ ತಕ್ಷಣ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಅದನ್ನ ಹಿಡಿತದೆ ಆ ರೀತಿ ಈ ಮೂರನೇ ಒಂದು ವ್ಯಕ್ತಿಗಳು ಏನಿದ್ದಾರೋ ಮಧ್ಯವರ್ತಿಗಳು ಅವ್ರೇನು ಮಾಡ್ತಾರೆ ನೋಡ್ತಾ ಇರ್ತಾರೆ ಸ್ವಲ್ಪ ಏನಾದರೂ ಕಷ್ಟ ಇದೆ ಅಂದರೆ ಹೌದಾ ತೊಗೊಳ್ಳಿ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಕೊಟ್ಟೋಗ್ಬಿಡ್ತಾರೆ ಮುಗೀತು ಒಂದು ಸಲ ಕೊಟ್ಟ ನಂತರ ಅವ್ರು ಅಡಿಯಾಳಿ ಆಗುವಂಥ ಮಾಡುವಂಥದ್ದು ಅವರು ಕೇಳಿದ ರೇಟಿಗೆ ಕೊಡುವಂಥದ್ದು ಇದು ನಡೀತಾ ಉಂಟು ಯಾಕೆಂದ್ರೆ ರೈತ ಸ್ವಾಭಿಮಾನಿ ಅವನು ಹೇಳ್ಕೊ ಹೇಳ್ಕೊಳ್ಳಲ್ಲ ನನಗೆ ಅವರು ಯಾವತ್ತು ದುಡ್ಡು ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಕ್ಕೆ ನಾವು ಒಂದು ಎರಡು ರೂಪಾಯಿಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಕ್ಕೆಲ್ಲದಕ್ಕೂ ಓಕೆ ಓಕೆ ಹೇಳ್ತಾ ಇದ್ದಾರೆ ಅದು ಅದಕ್ಕೆ ಅವರು ಎಜುಕೇಟೆಡ್ ಆಗಿ ಅವರು ನಿಜವಾದ ಒಂದು ವಿದ್ಯಾ ಅರ್ಹತೆ ಅವರು ಪಡೆದಿದ್ದೇ ಹೋದಾದರೆ ಖಂಡಿತವಾಗಿ ಅವರು ಪ್ರಶ್ನೆ ಮಾಡುವಂಥ ದಿನ ಯಾವತ್ತು ಬರುತ್ತೋ ಅವತ್ತು ಇದೆಲ್ಲ ಬಗೆಹರಿತದೆ ಸರ್ ಅದಕ್ಕೆ ನಮ್ದೊಂದು ಸಣ್ಣ ಒಂದು ದಾರಿ ತೋರಿಸುವತ್ತ ಒಂದು ಸಣ್ಣ ಒಂದು ಈಗ ನಿಮ್ಮ ನಿಮ್ಮ ಹೋರಾಟದ ದಿಕ್ಕು ಆಯಿತು ಹ್ಞೂ ಕಾರ್ಮಿಕರು ಯಾವ ರೀತಿಯ ನಿಯಮಗಳನ್ನ ಅನುಸರಿಸಬೇಕು ತಮ್ಮ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಕಾರ್ಮಿಕರು ತಮ್ಮ ಸರ್ ಪ್ರಥಮವಾಗಿ ನಾನು ಕಾರ್ಮಿಕರಿಗೆ ಪ್ರಥಮವಾಗಿ ಸ್ವಚ್ಛತೆ ಅರಿವು ಕಾರ್ಯಕ್ರಮ ಮತ್ತು ಕಾನೂನಿನ ಅರಿವು ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದ್ದೇವೆ ನಾವು ಉಡುಪಿ ಜಿಲ್ಲಾದ್ಯಂತ ಯಾಕೆ ಅದನ್ನು ಮಾಡಿದ್ದೇವೆ ಅಂದರೆ ನಾವು ಕ್ಲೀನ್ ಇರಬೇಕು ಅದರಿಂದ ಏನಾಗ್ತದೆ ಅಂದರೆ ಆರೋಗ್ಯ ವೃದ್ಧಿಸ್ತದೆ ಮತ್ತು ಕಾನೂನು ಅರಿವು ಕಾನೂನು ಅರಿವಿಂದ ಏನಾಗ್ತದೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ಹೋದಾದರೆ ನಮ್ಮನ್ನು ಯಾರಾದರೂ ಚೀಟಿಂಗ್ ಮಾಡೋದಿದ್ದರೆ ಅದರಲ್ಲಿ ಅದರಲ್ಲೂ ಅವರು ಇದಾಗ್ಬೋದು ಇಂಥದ್ರ ಒಂದು ಅರಿವು ಕಾರ್ಯಕ್ರಮನ ನಾವು ಭಾಳಷ್ಟು ಇಡೀ ಉಡುಪಿ ಜಿಲ್ಲಾದ್ಯಂತ ಹೆಚ್ಚಾಗಿ ಅಂದರೆ ಒಂದು ಎರಡು ಮೂರು ತಿಂಗಳಿಗೆ ಒಂದು ಸಲ ಒಂದು ಚಿಕ್ಕದಾಗಿ ಒಂದು ಇಪ್ಪತ್ತೈದು ಮೂರು ಜನ ಇದ್ರೂ ನಾವು ಅದೊಂದು ಕ ಕೆಲಸ ನಾವು ಮಾಡ್ತಾ ಇದ್ದೇವೆ ಅವರು ಅದನ್ನು ತಿಳ್ಕೋಬೇಕು ಪ್ರಥಮವಾಗಿ ಸ್ವಚ್ಛತೆ ಆರೋಗ್ಯಕ್ಕೆ ಮತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ ಅದರ ಸಂಬಳ ನಮ್ಗೆ ಎಷ್ಟು ಬರಬೇಕು ಏನು ಬರಬೇಕು ಅದು ಸರ್ಕಾರದ ನಿಯಮ ಏನಿದೆ ಅದು ಆ ನಿಯಮ ನಮಗೆ ಸಿಗ್ತಾ ಇದೆಯಾ ಇಲ್ವಾ ನಾವು ಎಷ್ಟು ಗಂಟೆ ಕೆಲಸ ಮಾಡಬೇಕು ಅದನ್ನು ಅವರು ಸ್ಪಷ್ಟತೆಯಿಂದ ತಿಳ್ಕೊಬೇಕು ಅದು ತಿಳ್ಕೊ ತಿಳಿಸ್ಲಿಕ್ಕಾಗೆ ಸ್ವಲ್ಪ ಸಂಘಟನೆಗಳು ಒಂದು ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ಸಫಲರಾಗ್ತೇವೆ ಖಂಡಿತವಾಗಿ ಸಫಲರಾಗ್ತೇವೆ ಅವರು ಎಷ್ಟೊತ್ತು ಏನು ಕಾರ್ಮಿಕ ಸಂಘಟನೆಗಳ ಮಹತ್ವ ಮತ್ತು ಕಾರ್ಮಿಕರು ಯಾವ ರೀತಿಯ ದಿಕ್ಕಿನಲ್ಲಿ ಸಾಗಬೇಕು ಅವರ ಹಕ್ಕುಗಳನ್ನು ಮತ್ತು ಅವರ ಕರ್ತವ್ಯಗಳನ್ನು ಪಾಲನೆ ಮಾಡುವುದರಲ್ಲಿ ಪಕ್ಕುಗಳ ಪಡ್ಕೊಳ್ಳುವಲ್ಲಿ ಹೇಳಿ ಹೇಳಿ ಸರ್ ಒಂದು ಇದು ಅಂದರೆ ನಾಡಿದ್ದು ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೆ ಬಟ್ ನಾವು ಆಚರಣೆಯ ಒಂದು ಇದಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯ ಆಚರಣೆಗಳು ಇದು ನಾವು ಮಾಡ್ತಾ ಇಲ್ಲ ಆದರೂ ಅವತ್ತಿನ ದಿನ ಒಂದು ಕಾರ್ಯ ಮಾಡಲೇಬೇಕು ಆದ್ದರಿಂದ ಒಂದು ಈ ಕೇಂದ್ರ ಸರ್ಕಾರದ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ ಆ ಒಂದು ಹೆಲ್ತ್ ಇನ್ಶುರೆನ್ಸನ್ನು ನಾವು ಕಾರ್ಮಿಕರಿಗೆ ಕೊಡಬೇಕು ಅಂತೇಳ್ಬಿಟ್ಟು ಆ ಕಿದಿಯೂರ್ ಟ್ರಸ್ಟ್ ಉದಯ್ ಕುಮಾರ್ ಕಿದಿಯೂರ್ ಟ್ರಸ್ಟ್ ಅವರನ್ನು ನಾವು ಕೇಳ್ಕೊಂಡ್ವಿ ದಯವಿಟ್ಟು ಸರ್ ಆ ಇನ್ಸುರೆನ್ಸ್ ನೀವೇನು ಕೊಡ್ತಾ ಇದ್ರು ಅದನ್ನು ನಮ್ಮ ಕಾರ್ಮಿಕರಿಗೆ ಉಚಿತವಾಗಿ ನೀವು ಕೊಡಬೇಕು ನಮ್ಮ ಜನಗಳಿಗೆ ಕಾರ್ಮಿಕರೇ ಅಂತಲ್ಲ ಸಾರ್ವಜನಿಕರು ಯಾರು ಬೇಕಾದರೂ ಆ ಸೌಲಭ್ಯ ತಗೋಬಹುದು ಅರ್ಹ ಅರ್ಹ ಅರ್ಹರು ಯಾರು ಬೇಕಾದರೂ ತಗೊಳ್ಳಿ ಅದನ್ನು ಅದು ಎರಡು ಲಕ್ಷ ರೂಪಾಯಿಯ ಒಂದು ವಿಮೆ ಇದೆ ಅದನ್ನು ತಗೊಳ್ಳಿ ಅಂತೇಳ್ಬಿಟ್ಟು ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವತ್ತಿನ ದಿನ ಅದನ್ನು ನಾನು ಸಮಯ ನಿಗದಿಪಡಿಸಿ ನಾನು ಇನ್ನೊಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತೇನೆ ಬಟ್ ಅದೇ ನಮ್ಮ ಆಫೀಸಿನ ಅಕ್ಕಪಕ್ಕದಲ್ಲೇ ಯಾವುದಾದ್ರು ಒಂದು ಇದರಲ್ಲಿ ಮಾಡ್ತೇವೆ ಜನ ಸ್ಥಳ ಇದು ಮಾಡ್ತೇವೆ ಸ್ಥಳ ಇನ್ನೂ ಇದಾಗಿಲ್ಲ ಅವತ್ತಿನ ದಿನ ತಗೊಳ್ಳಿ ಅದನ್ನು ಮತ್ತೆ ಕಟ್ಟಡ ಕಾರ್ಮಿಕರಿಗೆಲ್ಲ ಹಲವಾರು ಸೌಲಭ್ಯಗಳಿದೆ ಹ್ಯಾಂಡಿಕ್ರಾಫ್ಟಿಗಿದೆ ಅಲ್ಪಸಂಖ್ಯಾತರಿಗಿದೆ ಹಿಂದುಳಿದ ವರ್ಗಕ್ಕಿದೆ ಪ್ರತಿಯೊಂದನ್ನು ಅದು ನಾವು ಮನೆಯಲ್ಲಿ ಕೂತ್ಕೊಂಡು ನಮಗೆ ಕೊಡ್ತಾರೆ ಅಂತ ತಿಳಿದ್ದೇನೆ ನಮ್ಮದು ಏನಿದೆ ಹಕ್ಕು ಅಂತ ಬಿಟ್ಟು ವಾರದಲ್ಲೋ ತಿಂಗಳಲ್ಲೋ ಹೋಗಿ ಆ ಆಫೀಸಲ್ಲಲ್ಲಿ ಕೇಳಿ ಯಾಕಂದರೆ ನಾವು ಅವರಿಗೆ ಅವರು ತಗೊಳ್ತಾ ಇರುವಂಥದ್ದು ಅಧಿಕಾರಿಗಳು ತಗೊಳ್ತಾ ಇರುವುದು ಸಾರ್ವಜನಿಕರ ಹಾ ಹಣದಿಂದ ಬಂದಂಥ ಸಂಬಳ ತಗೊಳ್ತಾ ಇದ್ದಾರೆ ಅವ್ರನ್ನ ಹೋಗಿ ಕೇಳಲಿ ಯಾಕಂದರೆ ಅವರು ಅಲ್ಲಿ ಕೂತ್ಕೊಂಡಿರದೆ ಇವರಿಗೆ ಮಾಹಿತಿ ಕೊಡಲಿಕ್ಕೆ ಅದರಿಂದ ಅದನ್ನು ಪಡೀಲಿ ಆದಷ್ಟು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಆಗಿರ್ಬೋದು ಕಾರ್ಮಿಕರಲ್ಲಿ ಸಿಗುವ ಸೌಲಭ್ಯ ಬಹಳಷ್ಟಿದೆ ಸರ್ ಒಂದು ನೂರ ಎಪ್ಪತ್ತಾರು ರೂಪಾಯಿದೊಂದು ವಿಮೆ ಮಾಡಿಸಿದ್ದೆವುದ್ರೆ ಮೂರು ವರ್ಷಕ್ಕೆ ಒಂದು ಮಾಡಿಸಿ ಒಂದು ವರ್ಷದಲ್ಲಿ ಮದುವೆ ಆಗಲಿಕ್ಕೆ ಐವತ್ತು ಸಾವಿರ ಕೂಡ ಸರ್ಕಾರ ಕೊಡ್ತದೆ ಇಂಥ ಸೌಲಭ್ಯ ಎಲ್ಲ ಇದೆ ಅದನ್ನು ದಯವಿಟ್ಟು ಪಡ್ಕೊಳ್ಳಿ ಹಾಗೆ ನಾಡ್ದು ಮೇ ಒಂದನೇ ತಾರೀಕು ನಾನು ಅದು ಯಾವ ಸ್ಥಳ ಅಂತ ಇದು ಮಾಡ್ತೀನಿ ಈಗ ನನ್ನ ನನ್ನ ಕಚೇರಿ ಉಂಟು ನಮ್ಮ ಕಚೇರಿ ಉಂಟು ಕರಾವಳಿ ಬೈಪಾಸ್ನಲ್ಲಿ ಅದನ್ನು ಸಂಪರ್ಕಿಸ್ಬೋದು ಅವತ್ತು ಅದನ್ನು ಆದಷ್ಟು ಜನ ಹೆಚ್ಚಿನ ಜನ ಪಡೆದುಕೊಳ್ಳಿ ಅನ್ನೋದು ಓಕೆ ಓಕೆ ಅವರೇ ನಮಗೆ ಸಮಯದ ಅಭಾವ ಕೂಡ ಇದೆ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಮತ್ತು ಏನು ಇವತ್ತಿನ ವೀಕ್ಷಕರಿಗೆ ಕಾರ್ಮಿಕ ವೇದಿಕೆ ಮತ್ತು ವಿವಿಧ ಕಾರ್ಮಿಕರ ಸಂಘಟನೆಗಳಿಗೆ ಏನು ಯಾವ ರೀತಿಯ ಕ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಕಾರ್ಮಿಕರಿಗೆ ಸಂಘಟನೆಗಳ ಮಹತ್ವದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ಪಂದನ ವಿನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನಮ್ಮ ಚರ್ಚೆ ಇಲ್ಲಿಗೆ ನಾವು ಇವತ್ತು ಮುಗಿಸ್ತಾ ಇದ್ದೇವೆ ಇವತ್ತಿನ ಕರೆಂಟ್ ಅಫೇರ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕಾರ್ಮಿಕ ಸಂಘಟನೆಗಳ ಮಹತ್ವ ತಾವೆಲ್ಲರೂ ಇಷ್ಟೊತ್ತು ನಮ್ಮ ಜೊತೆಗೆ ಕೂತುಕೊಂಡು ಚರ್ಚೆಯಲ್ಲಿ ಭಾಗವಹಿಸಿದಿರಿ ವೀಕ್ಷಿಸಿದಿರಿ ತಮಗೆಲ್ಲರಿಗೂ ಕೃತಜ್ಞತೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನೇರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ ಶುಭರಾತ್ರಿ